ಅಶೋ ಅಶೋಕ್ ಕುಮಾರ್ ಸಾಹೇಬ್ರ್ ಹೇಳೋರು ಹೀಗಿದೆ ಈ ಥರ ಇದೆ ಅವ್ನು ಎಲ್ಲೂ ಆಗೋದಿಲ್ಲ ಗ್ಯಾರಂಟಿ ಬಾಲ್ ನಮ್ಮದೇ ಇವತ್ತು ನಮ್ಮದೇ ಗೋಲು ಅವ್ನು ಯಾವ ಕಡೆಯಿಂದ ಹತ್ತು ಬರಲೇಬೇಕು ಮೇಲಕ್ಕೆ ಅವನು ತಪ್ಪಿಸ್ಕೋಬೇಕು ಅಂದರೆ ನಾವು ಹಾಕ್ತೀವಿ ಹಂಡ್ರೆಡ್ ಪರ್ಸೆಂಟು ಅಂದ್ಬಿಟ್ಟು ಅಂತ ಅವನು ಗೊತ್ತು ನನ್ನ ಮಗನಿಗೆ ಅವನು ಗೊತ್ತು ಪಕ್ಕ ಗೊತ್ತು ಅವನಿಗೆ ನನ್ನ ಹತ್ರ ಇಲ್ಲಿ ಬರಬೇಕು ಅಂದರೆ ಒಂದೇ ಒಂದು ಕಡೆ ಬರಬೇಕು ಅದು ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಂತ ಗೊತ್ತು ಅವನಿಗೆ ಯಾಕಂದ್ರೆ ಒಪ್ಕೊಳ್ಳೇಬೇಕು ನಾವು ಅದರಲ್ಲಿ ನಾವು ಯಾವಾಗ ನಮ್ಮ ಫೇಲ್ಯೂರ್ ಆಗ್ತಾ ಇದ್ದಾಗ ಅವ್ನು ಸಕ್ಸಸ್ ಆಗ್ತದಿಂದ ಅಂದ ಅಂದರೆ ನಮಗಿಂತ ಬುದ್ಧಿವಂತ ಅಂತ ಎಲ್ಲೋ ಒಪ್ಕೋಬೇಕಲ್ಲ ಅವನ ಕಡೆ ಕ್ರಿಮಿನಲ್ ಈಸ್ ಡಿಫ್ರೆಂಟ್ ಅವ್ನು ಹಂದಿ ಕರಿ ತಿನ್ಬೇಕಾದ್ರೆ ಬೆಂಗಳೂರಿಗೆ ಬರಬೇಕು ಅವ್ನು ಮೀನು ಕರಿತಿರ್ಬೇಕಾದ್ರೆ ಫುಲ್ ಸ್ಟೀಪ್ ಸ್ಟೀಪ್ಗೆ ಹೋಗ್ಬೇಕು ಹಾಗೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್ ನಿಮಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಾವು ಮಾಡ್ತಾ ಇದ್ದೀವಿ ಬ್ಲಡ್ ವಾರಂಟ್ ಕಾರ್ಯಕ್ರಮ ನಮ್ಮ ಜೊತೆಗಿದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಸರ್ ಎಸ್ ಸರ್ ಕಳೆದ ಸಂಚಿಕೆಯಲ್ಲಿ ಒಂದಷ್ಟು ಭಯಾನಕವಾದ ಭಯಂಕರವಾದ ಮತ್ತು ಅತ್ಯಂತ ರೋಚಕವಾದ ಮತ್ತು ಹೇಳಿ ಭಾಳ ಆಘಾತಕಾರಿಯಾಗಿರುವಂಥ ಸುದ್ದಿಗಳನ್ನ ನಾವು ಅಂದರೆ ಘಟನೆಗಳನ್ನ ಕೇಳಿದ್ವಿ ಅದರಲ್ಲಿ ವಿಶೇಷವಾಗಿ ಶಂಕರ್ ಬಿದಿರಿ ಅವರು ಬಂದ ಮೇಲೆ ಆಗಿರುವಂಥ ಡೆವಲಪ್ಮೆಂಟ್ಗಳನ್ನ ಸರ್ ನೀವು ಹೇಳ್ತಾ ಹೋದ್ರಿ ಆಮೇಲೆ ಕಳೆದ ಒಂದು ಎರಡು ಮೂರು ಸಂಚಿಕೆಗಳಲ್ಲಿ ಗೋಪಾಲ್ ಹೊಸರು ಅವ್ರ ಮೇಲೆ ಅಟ್ಯಾಕ್ ಆಗಿರುವಂಥದ್ದು ಅದಾದಮೇಲೆ ಕಲ್ಲಹಟ್ಟಿನಲ್ಲಿ ಬಾಂಬ್ ಹೂ ಬಿಟ್ಟಿದ್ದು ಅನ್ನೋದೊಂದು ಕಳೆದ ಸಂಚಿಕೆ ಮಾಡಿದ್ವಿ ಅಂದರೆ ಅಂದರೆ ಭಾಳ ಕ್ರಿಯೇಟಿವ್ ಸರ್ ಮಾತ್ರ ಇದನ್ನ ಒಪ್ಕೋಬೇಕು ಅವನು ಯಾರು ವೀರಪ್ಪನ ಅಲ್ಲ ಗಿಡದಲ್ಲಿ ಅವನು ಬಾಂಬ್ ಕಟ್ಟಿ ಅವನು ಅಂದರೆ ಯೋಚನೆ ಮಾಡಿ ಈ ಆರ್ಡಿನರಿ ಕ್ರಿಮಿನಲ್ಗಳು ಇದೆಲ್ಲ ಹೊಳೆಯಲ್ಲ ಸರ್ ಇಲ್ಲ ಬರೋಲ್ಲ ಅವನು ಅದಕ್ಕೆ ಅವನ್ನ ಅದಕ್ಕೋಸ್ಕರನೇ ನಾವು ಅವನನ್ನು ಈ ಈ ಖಂಡದಲ್ಲಿ ಅವನು ಭಾಳ ಅತ್ಯಂತ ದೊಡ್ಡ ಕಳ್ಳ ಅಂತ ಕರಿತಕ್ಕಂಥದ್ದು ಅತ್ಯಂತ ಬುದ್ಧಿವಂತ ಅಂತಲೇ ಕರಿಬೇಕು ನಾವು ಅವನನ್ನು ಕ್ರಿಮಿನಲ್ ಅನ್ನು ಬೇರೆ ಆಮೇಲೆ ಬಟ್ ಅತ್ಯಂತ ಬುದ್ಧಿವಂತನು ಸಹ ಇದ್ರೆ ಇಷ್ಟು ವರ್ಷ ಮಧ್ಯ ಬಹಳ ಕಷ್ಟ ಇರ್ತಾ ಇತ್ತು ಅವನು ಬುದ್ಧಿವಂತನೂ ಹೌದು ಅವನು ದೊಡ್ಡ ದೊಡ್ಡ ಹೌದು ಆಮೇಲೆ ಅವನು ಒಂದ್ ಹಂತಕ್ಕೆ ಇಷ್ಟೆಲ್ಲ ಮಾಡಿ ಇಷ್ಟು ವರ್ಷಗಳ ಕಾಲ ಮಹಾನ್ ಕಲೆಗಾರ ಯಾಕಂದ್ರೆ ಒಪ್ಕೊಳ್ಳಬೇಕು ನಾವು ಅದ್ರಲ್ಲಿ ನಾವು ಯಾವಾಗ ನಮ್ ಫೇಲ್ಯೂರ್ ಆಗ್ತಾ ಇದ್ದಾಗ ಅವ್ನು ಸಕ್ಸಸ್ ಆಗ್ತದಿಂದ ಅಂದ್ರೆ ನಮ್ಗಿಂತ ಬುದ್ಧಿವಂತ ಅಂತ ಎಲ್ಲ ಒಪ್ಕೋಬೇಕಲ್ಲ ಅವ್ನ ಕಡೆ ಕ್ರಿಮಿನಲ್ ಇಸ್ ಡಿಫ್ರೆಂಟ್ ಅವ್ನ ತಲೆಯಲ್ಲಿ ಇರ್ತಕ್ಕಂಥ ಕೆಟ್ಟ ಇದು ಬೇರೆ ಇರಬಹುದು ಬಟ್ ಅವ್ನು ಉಪಯೋಗಿಸ್ತಕ್ಕಂಥ ಮೆಥಡ್ಗಳು ಅವನನ್ನ ಅದನ್ನ ನಾವು ಮೀಟ್ ಬಿಡೋಕ್ಕಾಗಲ್ಲ ಅನ್ನುವಂಥ ಅಂದಾಗ ನಾವು ಸರ್ಟನ್ ಥಿಂಗ್ಸ್ ವಿ ಶುಡ್ ಅಕ್ಸೆಪ್ಟ್ ಎಸ್ ಎಸ್ ಯಾಕಂದ್ರೆ ಈಗ ಬರೀ ಧೈರ್ಯ ಇದ್ಬಿಟ್ರೆ ಆಗುತ್ತೆ ಹುಂಬತನ ಆಗುತ್ತೆ ಹುಂಬತನ ಆದಾಗ ಒಂದು ಎರಡು ಮೂರು ಸಲ ಗೆಲ್ಬೋದು ಮೂರನೇ ಸಲಕ್ಕೆ ನೀವು ಸತ್ ಗ್ಯಾರಂಟಿ ನಿಮಗೆ ಹೊಡಿತಾರೆ ಯಾರೊಬ್ಬರು ಯಾಕಂದರೆ ಯೋಚನೆ ಮಾಡೋಕ್ಕೆ ಹೋಗಲ್ಲ ಹುಮ್ಮತನದಲ್ಲಿ ತುಂಬಾ ಯೋಚನೆ ಮಾಡಕ್ಕೆ ಹೋಗಲ್ಲ ಓ ಸಿಟ್ಟಲ್ಲಿ ಹೋಗ್ಬಿಡ್ತಾನೆ ಬಟ್ ಇವ್ನು ಹಂಗೆ ಮಾಡಲ್ಲ ಇವ್ನು ಅಲ್ಲೇ ಕೂತ್ಕೊಂಡು ಆಟ ಆಡ್ತಾನೆ ತುಂಬ ಯೋಚನೆ ಮಾಡ್ತಾನೆ ಮತ್ತು ನಿಮ್ಮನ್ನೇ ಕರಿತಾನೆ ಅವನು ಅವ್ನು ಬರಲ್ಲ ಹೌದು ಕರಿತಾನೆ ಇನ್ನು ಮುಂದೆ ಇರೋದು ಸರ್ ಆಟ ಇರೋದು ಹಬ್ಬ ಇನ್ ಆಡಿದಾನಲ್ಲ ಮುಂದೆ ಗೇಮ್ಗಳದು ಆ ಗೇಮ್ಗಳನ್ನ ನಮ್ಗೆ ಓದ್ತಾ ಇದ್ರೆ ತಿಳ್ಕೊಂಡ್ರೆ ಡಾಕ್ಯುಮೆಂಟ್ ನೋಡಿದ್ರೆ ನಮಗೆ ಒಂದು ಒಂದ್ಸಾರಿ ಜಾಬ್ ಬಂದ್ಬಿಟ್ರೆ ಒಂದು ಅವರ್ ನಿದ್ರೆ ಬರುವುದಿಲ್ಲ ಆ ಅಷ್ಟು ಮಟ್ಟಕ್ಕೆ ಹೀಗೆ ಈಟ್ ಆಗ್ಬಿಡ್ತೀವಿ ನಾವು ಏನು ಯಾವ ಮಟ್ಟಕ್ಕೆ ಗೇಮ್ ಆಡಿದ್ದಾನೆ ಇವ್ರ ಮಧ್ಯ ಈಗ ಆಕ್ಚುಲಿ ನಾವು ಈಗ ಮುಂದೆ ನಾವು ಅಂದ್ರೆ ಈಗ ಏನಾಗುತ್ತೆ ಸರ್ ಈಗ ತೊಂಬತ್ ಮೂರರಲ್ಲಿ ಬಹಳಷ್ಟು ಆಪರೇಷನ್ಗಳು ಅಂತ ನೀವು ಮಾತಾಡ್ತಾ ಇದ್ರಿ ಅಂದ್ರೆ ಅಂದರೆ ವೀರಪ್ಪನ ಶಕ್ತಿಯ ಕುಂದಿಸುವಂತಹ ಒಂದು ಘಟನೆಗಳು ಈ ಟೈಮಲ್ಲಿ ನಡೆಯುತ್ತೆ ಬಟ್ ಏನು ಮೇಜರಾಗಿ ಏನಾಗುತ್ತೆ ಸರ್ ಏನು ಡೆವಲಪ್ಮೆಂಟ್ ಆಗುತ್ತೆ ಸರ್ ನಮಸ್ಕಾರ ದಯಮಾಡಿ ನನ್ನ ಬ್ಲಡ್ ವಾರೆಂಟ್ ಹಾಗೂ ಡೆತ್ ವಾರೆಂಟ್ ಎರಡೂ ಪುಸ್ತಕಗಳನ್ನ ಓದಿ ದಯವಿಟ್ಟು ಕಾಮೆಂಟ್ ಮಾಡಿ ನನ್ನ ಪುಸ್ತಕನ ನೀವು ಇದೇ ಥರ ಏನು ನನ್ನ ಯೂಟ್ಯೂಬ್ನಲ್ಲಿ ಕಾಮೆಂಟ್ ಮಾಡ್ತೀರಲ್ಲ ನೀವು ಅದನ್ನು ತೊಗೋಬೇಕು ನೀವು ನನ್ನ ಇದನ್ನು ಯಾರು ನೋಡ್ತೀರೋ ಅದನ್ನೆಲ್ಲ ಪರ್ಚೇಸ್ ಮಾಡ್ತೀರಿ ಅದನ್ನು ಕಾಮೆಂಟ್ ಮಾಡ್ತೀರಿ ಮತ್ತು ನೀವು ಈಗ ನೀವು ಅದು ಅದನ್ನು ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ದಯಮಾಡಿ ನನ್ನ ಪುಸ್ತಕಗಳಿಗೆ ಪ್ರೋತ್ಸಾಹ ಮಾಡಿ ಎಸ್ ಸರ್ ಒಂದು ಹೇಳ್ಬಿಡ್ತೀನಿ ಸರ್ ಅವರ ಒಂದು ಪುಸ್ತಕದ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀವಿ ಪ್ರತಿ ವಿಡಿಯೋದಲ್ಲೂ ಡಿಸ್ಕ್ರಿಪ್ಷನ್ ಇದೆ ಸೊ ಯಾವ್ದು ಎಪಿಸೋಡ್ ನೀವು ಹೋದರೂ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಸಪ್ಲಾ ಆನ್ಲೈನ್ ಡಾಟ್ ಕಾಮಲ್ಲಿ ಅದರದ್ದು ಬ್ಲಡ್ ವಾರಂಟ್ ಡೆತ್ ವಾರಂಟ್ ಎರಡು ಇದೆ ಪಿಕ್ಚರ್ ಆಗ್ತೀವಿ ಯಾ ಎರಡು ಆಮೇಲೆ ಜೊತೆಗೆ ನಮ್ಮ ಕಮ್ಯುನಿಟಿ ಪೇಜಲ್ಲೂ ಕೂಡ ಅದರದ್ದು ಒಂದು ಹಾಕ್ತೀವಿ ಮೂರನೇದು ವಿಚಾರ ಏನಂತಂದರೆ ಸರ್ಗೆ ನೀವು ನೇರವಾಗಿ ಕೆಲವೊಬ್ರು ಇಮೇಲ್ ಐ ಡಿ ಕೇಳ್ತಿರ್ತಾರೆ ಹೀಗಾಗಿ ನಾನು ಇವತ್ತು ಹೇಳ್ಬಿಡ್ತೀನಿ ಸರ್ ಇಮೇಲ್ ಐಡಿನ ಸರ್ ನೀವೇ ಹೇಳಿ ಉಮೇಶ್ ಯು ಎಮ್ ಇ ಎಸ್ ಎಚ್ ಹಾಂ ಕೆ ಎಸ್ ಪಿ ಅಟ್ ಜಿಮೇಲ್ ಡಾಟ್ ಕಾಮ್ ಉಮೇಶ್ ಕೆ ಎಸ್ ಪಿ ಉಮೇಶ್ ಯು ಎಂ ಇ ಎಸ್ ಎಚ್ ಕೆ ಎಸ್ ಪಿ ಅಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ನೋಡಿ ನಾ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು ಸರ್ ಎಸ್ ಕೆ ಇದೆ ಬಟ್ ಕೆ ಎಸ್ ಯಾಕೆ ಇಟ್ಕೊಂಡಿದ್ದಾರೆ ಅಂತೇಳಿ ಆಮೇಲೆ ಗೊತ್ತಾಯಿತು ಕರ್ನಾಟಕ ಸ್ಟೇಟ್ ಪೊಲೀಸ್ ಉಮೇಶ್ ಯು ಎಂ ಇ ಎಸ್ ಎಚ್ ಕೆ ಎಸ್ ಪಿ ಎಟ್ ಜಿಮೇಲ್ ಡಾಟ್ ಜಿಮೇಲ್ ಇದು ಉಮೇಶ್ ಸರ್ ಅವರ ಒಂದು ಮೇಲ್ ಐಡಿ ನೀವು ದಯವಿಟ್ಟು ಪುಸ್ತಕಗಳನ್ನ ತಗೊಳ್ಳಿ ಓದಿ ಮತ್ತು ಟೈಪ್ ಮಾಡಿ ಕನ್ನಡದಲ್ಲೋ ಇಂಗ್ಲೀಷಲ್ಲೋ ಟೈಪ್ ಮಾಡಿ ದಯವಿಟ್ಟು ಮೇಲ್ ಮಾಡಿ ಆ ಒಂದು ಮೇಲ್ ನೀವು ಯಾರು ಚೆನ್ನಾಗಿ ಮಾಡಿರ್ತಾರಲ್ಲ ಆ ಮೇಲ್ನ ಸರ್ ಇಲ್ಲೇ ನಮ್ಮ ಒಂದು ಪ್ರೋಗ್ರಾಮಲ್ಲಿ ನಾವು ಅದನ್ನು ಓದೋಣ ಖಂಡಿತ ಓದ್ತೀನಿ ರಿಯಾಕ್ಷನ್ ಖಂಡಿತವಾಗ್ಲೂ ಅವರು ಏನು ಹಿಂಗೆ ಇನ್ನೂ ಈಗ ಬರಿಬೋದಾಗಿತ್ತು ಅದನ್ನು ಓದ್ತೀವಿ ನೀವು ಚೆನ್ನಾಗಿ ಬರೆದಿದ್ದೀರಿ ಏನು ಓದ್ತೀವಿ ಖಂಡಿತವಾಗ್ಲೂ ದಯಮಾಡಿ ನನ್ನ ಪುಸ್ತಕಗಳನ್ನ ನೀವು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಂಡು ಎಸ್ 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 ತು ಮುಂದೆ ನಾವು ಈ ಕಲ್ಲಟ್ಟಿನಲ್ಲಿ ಬಾಂಬ್ದು ನಾವು ಏನು ಮಾತಾಡಿದ್ವಿ ಮರಟ್ ಬಾಂಬ್ ಕಟ್ಟಿದ್ದದ್ದು ಅದನ್ನು ತಮಿಳ್ನಾಡು ಪೊಲೀಸವ್ರು ಐಡೆಂಟಿಫೈ ಮಾಡಿದ್ದು ಅದು ಅದು ಅಚಾನಕ್ಕಾಗಿ ವೈರ್ ಕಟ್ಟಾಗಿದ್ದದ್ದು ಅಲ್ಲಿಂದ ಅವ್ರು ಯಾರು ಆಪ್ರೇಟ್ ಮಾಡ್ತಾಯಿದ್ರು ಅದನ್ನು ಸಿಡಿಸ್ಬೇಕು ಅಂತ ಇದ್ದವ್ರು ಅವ್ರು ಓಡೋಗ್ಬಿಟ್ಟಿದ್ದು ಇದೆಲ್ಲ ಮಿಸ್ಮ್ಯಾಚ್ ಅಂದೇ ಆಗದೆ ಹೋದ್ರೂ ಅದು ಸರಿಯಾಗಿ ಆಗಿದೆ ಅಂತ ಅಂದರೆ ಎಲ್ಲೋ ಇವ್ರ ಕಡೆಗೆ ಅವತ್ತೊಂದು ದಿವಸ ಇತ್ತು ಅಂತ ಅಕಸ್ಮಾತ್ ಏನಾದರೂ ಏನಾದರೂ ಅಲ್ಲೇ ಕೂತ್ಕೊಂಡಿದ್ದು ಬರುವಂಥದ್ದು ನೋಡಿದ್ದು ಇವ್ರ ಮೇಲಕ್ಕೆ ಯಾರಾದರೂ ಒಬ್ಬ ಕೂತ್ಕೊಂಡಿದ್ರು ಬಟನ್ ಹಾಕ್ಬಿಡ್ತಿದ್ದ ಅವನು ಇಬ್ಬರೂ ಅದೇ ಸಮೀಕ್ಕೆ ಹೋಗ್ಲಾಗಿ ಅವರು ತಿಂಡಿ ತಿ ಮೇಲ್ಗಡೆ ಅವರು ಅವರ ಟೆಂಟ್ಗೆ ಇದು ಯಾರೋ ಆ ಸಮೀಕ್ಕೆ ಇವರು ಅಲ್ಲಿಗೆ ತಲುಪಲಾಗಿ ಇದಾದ್ಮೇಲೆ ಈಗ ಒಂದು ಕಡೆ ತಮಿಳುನಾಡು ಕಡೆ ನಿರಂತರವಾಗಿ ಆಪರೇಷನ್ ನಡೀತಾ ಇದೆ ಸರ್ ಹೇಗೆ ಈಗ ನಡೀತಾ ಇದೆ ಅಂತ ಅಂದರೆ ಆಪರೇಷನ್ ಹೇಗೆ ನಡೀತಾ ಇದೆ ಅಂತಂದ್ರೆ ಬಹಳ ಈ ಸಾವಿರದ ಒಂಬೈನೂರ ಇದೆಯಲ್ಲ ನನ್ನ ಲೆಕ್ಕದಲ್ಲಿ ಅವನ ರಕ್ತನ ಪೂರ್ತಿ ಆಚೆ ತೆಗೆದುಬಿಡುವಂಥ ವರ್ಷ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತ್ಮೂರು ಅವ್ನು ಬ್ಲಡ್ಡೇ ಇಲ್ಲ ಮಾಡ್ಬಿಡ್ತಾರೆ ಪೂರ್ತಿ ಅವನ ಹತ್ರ ಆ ಮಟ್ಟಕ್ಕೆ ಆಪ್ರೇಷನ್ ಆದಂಥ ಎವ್ರಿ ಆಲ್ಟರ್ನೇಟಿವ್ ಡೇ ಎವ್ರಿ ವೀಕು ಅವನ ಮೇಲೆ ಬಲವಾದಂಥ ಆಪ್ರೇಷನು ಅವನು ಎಲ್ಲೇ ಉಳ್ಕೊಂಡ್ರು ಅವನ ಮೇಲೆ ಭಯಂಕರವಾದಂಥ ಆಪ್ರೇಷನ್ಗಳು ಅವನು ಅವನು ಅದು ಯಾವುದ್ರ ಮಧ್ಯೆ ಬದುಕ್ಬಿಟ್ನೋ ಉಳ್ಕೊಬಿಟ್ನೋ ಅಂತ ಅನ್ನುವಂಥದ್ದೇ ನಮ್ಮ ಆಜೆ ಪೊಲೀಸ್ ಆಫೀಸರ್ ಆಗಿದ್ದು ನನಗೆ ಹೆಂಗೆ ಅನಿಸ್ತದೆ ಹೆಂಗಪ್ಪ ಇವನು ಅಂತ ನೋಡಿ ಇದೊಂದು ಆಪ್ರೇಷನ್ ಈಗ ನಮ್ಮವ್ರಿಗೆ ಇನ್ಫಾರ್ಮೇಷನ್ ಬರ್ತದೆ ಬಿದ್ರಿ ಸಾಹೇಬ್ರಿಗೆ ಅಶೋಕ್ ಕುಮಾರ್ ಸಾಹೇಬರು ಇವ್ರದ್ದೆಲ್ಲ ಟೀಮು ಟೈಗರ್ ಟೀಮು ಅಲ್ಲಿ ಇದರಲ್ಲಿರುತ್ತೆ ಎಲ್ಲಿ ಗೋಪಿನಾಥ ಮೇಲೆ ಇರುತ್ತೆ ಆಮೇಲೆ ನಮ್ಮ ಹುಲ್ಫ್ ಟೀಮು ನಾಗರಾಜ್ ಮೀಸ ನಾಗರಾಜ್ ಸಾಹೇಬ್ರದು ನಾಲಾ ರೋಡಲ್ಲಿರುತ್ತೆ ಪುನಚಾಪ ಸಾಹೇಬ್ರ ಪ್ಯಾಂಥರ್ ಟೀಮು ನಾಲಾ ರೋಡಲ್ಲಿರುತ್ತೆ ಪು ಇವ್ರದ್ದು ಸಾರಿ ಕ ಪಾಲಾರ್ ಪಾಲಾರಲ್ಲಿರುತ್ತೆ ಆಮೇಲೆ ದಿಂಬೆ ಮೇಲೊಂದು ಟೀಮ್ ಇರುತ್ತೆ ಎಲ್ಲರನ್ನೂ ಕರೆಸ್ಕೊಂಡು ಒಂದು ಚೂರು ಇನ್ಫಾರ್ಮೇಷನ್ ಯಾರಿಗೂ ಏನು ಆಗದೆರೋ ಗೊತ್ತಾಗದೇ ಇರುತ್ತೆ ಅಂದರೆ ಫೈನಸ್ಟು ಅವನು ಹೇಳ್ತಾನೆ ಸಾರ್ ನೂರಕ್ಕೆ ನೂರರಷ್ಟು ಸಿಕ್ಕಾಕ್ಕೊಬಿಡ್ತಾರೆ ಅಂತ ಅನ್ನುವಂಥ ಇನ್ಫಾರ್ಮೇಷನ್ನು ಯಾರಿಗೆ ನಮ್ಮ ಅಶೋಕ್ ಕುಮಾರ್ ಸಾಯಿ ಅವ್ರಿಗೆ ಬರ್ತದೆ ಓಕೆ ಯಾರ ಮೂಲಕ ಅಂದರೆ ಒಬ್ಬ ಇನ್ಫಾರ್ಮೇಟ್ ಕೊಡ್ತಾನೆ ಸಾರ್ ಈ ಥರ ಒಂದು ಕಡೆ ಒಳಗಡೆ ಹಲೇರ್ ಅಳದಲ್ಲಿ ಕೆಳಗಡೆ ಎರ್ಕೆ ನೀವು ಹಳ್ಳ ಏನು ಒಳಗಡೆ ಎರ್ಕೆ ಎರ್ಕೊಂಡು ಬರುತ್ತೆ ಡೀಪಲ್ಲಿ ಅಲ್ಲಿಗೆ ಬಂದು ಹಾಲೇರಳ ಮೇಲಿಂದ ಹೋಗಿ ಜಾಯ್ನ್ ಆಗ್ತದೆ ಅಲ್ಲಿ ಬಂದು ಉಳ್ಕೊಂಡಿದ್ದಾರೆ ಅವರು ಪೊನ್ನಾಚಿ ಕಡೆಯಿಂದ ಬಂದು ಅಲ್ಲಿ ಉಳ್ಕೊಂಡಿರ್ಬೋದು ಅವರು ಅಲ್ಲಿ ಆ ಕಡೆಯಿಂದ ಬಂದರೆ ಪೊನ್ನಾಚಿ ಕಡೆಯಿಂದನೇ ಆ ಕಡೆಗೆ ಬಂದರೆ ಅಲ್ಲಿ ಇಳೀಕೆ ಸಾಧ್ಯ ಆಗ್ತದೆ ಭಾಳ ಡೀಪ್ ಇದೆ ಜಾಗ ಅದು ಅಂತ ಅನ್ನುವಂಥದ್ದು ಇನ್ಫಾರ್ಮೇಷನ್ ಇವ್ರು ಕೊಡ್ತಾರೆ ಆಮೇಲೆ ಈಗ ಈಗಾಗಲೇ ಹಲವಾರು ಕಡೆ ಹೋಗಿ ನೋಡಿ ಎಲ್ಲ ಇದಾಗಿದ್ರಲ್ಲ ಇವ್ರು ಅಶೋಕ್ ಕುಮಾರ್ ಸಾಹೇಬ್ರು ಏನು ಮಾಡ್ತಾರೆ ಸರ್ ಒಂದು ಕೆಲಸ ಮಾಡ್ತೀವಿ ನಾವು ಆ ಈ ಇನ್ಫಾರ್ಮೇಟ್ನ ನಾವು ಕರ್ಕೊಂಡು ಹೋಗಿ ನೋಡಿ ಎಲ್ಲಿದೆ ಆದಮೇಲೆ ಯಾವ ಜಾಗಗಳಿಂದ ನಾವು ಅಲ್ಲಿಗೆ ಹೋಗ್ಬೋದು ಯಾವ ಕಡೆಯಿಂದ ಇಳಿಬೋದು ಎಲ್ಲಿ ನಾವು ಕವರ್ ಮಾಡ್ಕೋಬೋದು ಅಂತನ್ನುವಂಥದ್ದನ್ನ ನಾವು ಒಂದು ಸಾರಿ ನೋಡ್ಕೊಂಡು ಬರ್ತೀವಿ ಅಂಥೇಳಿ ಇವರೇ ಅಶೋಕ್ ಕುಮಾರ್ ಸಾಹೇಬರು ಅವ್ರ ಟೀಮ್ ಕರ್ಕೊಂಡು ಆ ಇನ್ಫಾರ್ಮೆಂಟ್ ಇದ್ನಲ್ಲ ಅವನೂ ಕರ್ಕೊಂಡು ಒಳಗೆ ಹೋಗ್ತಾರೆ ಓಹೋ ಹೋ ಓಕೆ ಒಳಗೋಗ್ತಾರೆ ಅದು ನಾವು ಅಂದ್ಕೊಂಡಂಗಲ್ಲ ಒಳಗೆ ಹೋಗ್ಬಿಡುವಂಥದ್ದು ನಾವು ಸುಮ್ಮನೆ ಏನೋ ಅಂದ್ಬಿಡ್ತೀವಿ ನಾವು ಒಳಗೆ ಹೋಗ್ಬಿಟ್ರು ಕೂತ್ಕೊಬಿಟ್ರು ನಿಂತ್ಕೊಬಿಟ್ರು ನಥಿಂಗ್ ಡೂಯಿಂಗ್ ಹಂಗಲ್ಲ ಅದು ನೀವು ನಿಲ್ಲಬೇಕಾದ್ರೂ ಬ್ಯಾಲೆನ್ಸ್ ಬೇಕು ಅಲ್ಲಿ ಟೋಫೋಗ್ರಫಿ ಇರ್ತಕ್ಕಂಥದ್ದು ಆಮೇಲೆ ಏನು ನಿಂತ್ಕೊಂಡು ತಲೆ ನಿತ್ ನೋಡಿದ್ರೂ ಕಾಣಿಸಲ್ಲ ಬಲ ಏನೂ ಕಾಣಿಸಲ್ಲ ಅಷ್ಟು ಭಯಂಕರವಾದಂಥ ಗಿಡಗಳು ಮೆಳೆ ಆಮೇಲೆ ಮುಳ್ಳು ಆಮೇಲೆ ಹುಲ್ಲು ಎಲ್ಲೂ ನೀವು ಕಾಲಿಡೋಕ್ಕಾಗೋದಿಲ್ಲ ಅಷ್ಟು ಭಾಳ ಟೋಪೋಗ್ರಫಿ ಆ ಥರ ಇರುವಂಥದ್ದು ಅಂಥದ್ರಲ್ಲಿ ಏನು ಮಾಡಿದ್ರು ಅವರು ಯಾರಿಗೆ ಮುಖಾಂತರನೇ ಅವರು ಎರ್ಕೆಮ್ ಮಳದಲ್ಲಿ ಗೋಪಿನಾಥಮ್ಗೆ ಹೋಗಿ ಸೇರುತ್ತೆ ನಮ್ಮದು ನೀರು ಯಾವುದು ಪನ್ನಾಚಿಯಿಂದ ಆಲ್ಮೋಸ್ಟು ಎರ್ಕೆ ಎಮ್ಗೆ ಹೋಗುತ್ತೆ ನೀರು ಹೋಗ್ತಕ್ಕಂಥ ಹಳ್ಳ ಅದು ಅಲ್ಲಿಂದ ಅವ್ರು ಏನು ಮಾಡ್ತಾರೆ ಇನ್ನು ಎಲ್ಲೂ ಬರೋಕ್ಕಾಗೋದಿಲ್ಲ ಕೆ ಎಮ್ ಪಕ್ಕದಲ್ಲಿ ಹೋದರೆ ಕೆ ಎಮ್ಗೆ ಹೋಗುತ್ತೆ ಅಂದರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಒಂದು ರೋಡ್ ಮಾಡ್ಕೊಂಡಿದ್ದಾರೆ ಅದು ಸ್ಟ್ರೇಟಾಗಿ ಆಗೇ ಹೋದರೆ ನಮ್ಮ ಶ್ರೀನಿವಾಸರು ಕುಂದರು ನೋಡಿ ಇವ್ನ ಕೊಂದಲ್ಲ ಆ ಹೋಗಿ ತಲುಪ್ತದೆ ಓಕೆ ಅದು ಎಲ್ಲಿಂದ ಅಂದರೆ ತಾಳ್ಬೆಟ್ಟ ತಾಳಬೆಟ್ಟದಿಂದ ಇದ್ದಂಗೆ ನಾಲ್ಕೈದು ಬೆಂಡು ಬಂದಾಗ ಅಲ್ಲಿ ಪೊನ್ನಾಚಿಗೆ ಒಂದು ಕಡೆಗೆ ಹೋಗುತ್ತೆ ಎರಕೆ ಎಮ್ ಡೌನ್ಗೆ ಹೋಗುತ್ತೆ ಅಂದರೆ ನಾವು ಬೆಟ್ಟಕ್ಕೆ ಬರಬೇಕಾದಾಗ ಅಲ್ಲೇ ಬಿಡುತ್ತೆ ನಮಗೆ ನಮ್ಮ ಭಾಗದಿಂದ ಕೊಳೆಗಾಲದ ಕಡೆಯಿಂದ ಹೋದಾಗ ಎರ್ಕೆ ಎಮ್ಮು ಅಲ್ಲೇ ನಮಗೆ ಎರ್ಕೆ ಎಮ್ಗೆ ಇವರು ಶ್ರೀನಿವಾಸ ಅವ್ರನ್ನ ಕೊಂದಂಥ ಜಾಗ ಅಂತ ಬೋರ್ಡು ಹಾಕಿದ್ದಾರೆ ಅಲ್ಲಿ ನಾವು ಹೋಗಬೇಕಾದ್ರು ಬಿಟ್ಟು ಆ ರೋಡೇ ನಾವು ಹೋಗಿದ್ದೀವಿ ಯಾವುದೋ ಮಡ್ ರೋಡ್ ಇದೆಯಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಅದರಲ್ಲೂ ಹೋಗಿದ್ದೀವಿ ಕೆ ಎಮ್ಗೆ ಸ್ವಲ್ಪ ದೂರ ಬಂದಿದ್ದೀವಿ ಭಾಳ ಕಷ್ಟ ಸರ್ ಎರ್ಕೆ ಎಮ್ಗೆ ಬರಬೇಕಾದ್ರು ಯಾಕೆ ಕೆ ಎಮ್ ಕಷ್ಟ ಅಂತ ಅಂದರೆ ನಿಮಗೆ ಭಾಳ ಸ್ಟೀಪ್ ಆಗಿದೆ ಸಿಕ್ಕಾ ಅದು ಕಡಿಮೆ ನೀರಿಂದು ಓದ್ ಫೋರ್ಸ್ ಹೋಗುತ್ತೆ ನೋಡಿ ಅದು ನೀವು ಮೇಕೆದಾಟು ಹೋಗಿದ್ರೆ ನಿಮ್ಗೆ ಗೊತ್ತಾಗ್ತದೆ ಕಲ್ಲು ಹೇಗೆ ಸೌದಿದೆ ಅಂತ ಹೌದಲ್ವಾ ಅಷ್ಟು ನೈಸು ಕಲ್ಲು ನೀವು ಕಲ್ ಮೇಲೆ ಕಾಲೇಡೋಕಾಗುವುದಿಲ್ಲ ಎರ್ ಕೆ ಎಮ್ ಒಳಗಡೆ ಅಲ್ಲಿ ಎರ್ ಕೆ ಎಮ್ ಇಂದ ಏನು ಶ್ರೀನಿವಾಸ ಅವ್ರ ಸಮಾಧಿ ಇದೆಯಲ್ಲ ಅದರಿಂದ ಮುಂದೆ ಒಂದು ಎರಡು ಮೂರು ಕಿಲೋಮೀಟರ್ ಮುಂದಕ್ಕೆ ಬಂದುಬಿಟ್ರೆ ಮೇಲಕ್ಕೆ ನೀವು ಕಾಲಿಡೋಕೆ ಇಡೋಕ್ಕಾಗೋದಿಲ್ಲ ಕಲ್ಲು ಒಳಗಡೆ ಅಷ್ಟು ನೈಸು ಅಷ್ಟು ಪಾಚಿ ಅದೊಂಥರ ಯಾಕೆ ಡಿಸ್ಟರ್ಬ್ ಇರುವುದಿಲ್ಲ ನೋಡಿ ಅಲ್ಲೆಲ್ಲ ಯಾವುದುವೆ ನೀರಿಗೆ ನೀವು ಕಾಲೇ ಅಲ್ಲಿ ಅಲ್ಲೇನು ಮಾಡ್ತಾರೆ ಇವರು ಎರ್ಕೆ ಮೇಲೆ ಬಂದ್ಬಿಡ್ತಾರೆ ಮೇಲೆ ಬಂದು ಹೆಚ್ಚು ಕಡಿಮೆ ಅವ್ರು ಅರ್ಲಿ ಮಾರ್ನಿಂಗ್ ಬಿಟ್ಟು ಒಂದು ಮೂರು ಎರಡೂವರೆ ಮೂರು ಗಂಟೆವರೆಗೂ ಬರ್ತಾರೆ ಅಲ್ಲಿಗೆ ಬಂದಾಗ ಏನಾಗುತ್ತೆ ಮಳೆ ಬಂದ್ಬಿಡುತ್ತಲ್ಲ ಆಗ ಮಧ್ಯಾಹ್ನ ಮಧ್ಯ ಮೂರುವರೆ ನಾಲ್ಕು ಗಂಟೆ ಟೈಮ್ಗೆ ಸಿಕ್ಕಾ ಬಟ್ಟೆ ಮಳೆ ಬಂದ್ಬಿಡ್ತು ಎಕ್ಸ್ಪೆಕ್ಟೇ ಮಾಡಲ್ರವರು ಇವ್ರ ತಲೆಗೆ ಏನಪ್ಪಾ ಇದು ಏನು ನೀರು ಏನು ನೋಡ್ತಾರೆ ಯಾವ ಕಡೆಯಿಂದನೂ ಆಮೇಲೆ ಇವ್ರು ಏನು ಮಾಡ್ತಾರೆ ಎಷ್ಟು ಸಾಧ್ಯವೂ ಮೇಲಕ್ಕೆ ಕತ್ಕೊ ತೋಗಿ ನಿಂತ್ಕೋತಾರೆ ಅಲ್ಲಿ ಮೇಲಕ್ಕೆ ಹೋಗ್ಬಿಟ್ಟಾದ್ಮೇಲೆ ಏನು ಹಿಂಗಾಗೋಯ್ತಲ್ಲ ಎಲ್ಲಿ ಇನ್ನೂ ರೀಚ್ ಆಗಬೇಕು ಅಲ್ಲಿಗೆ ಆಮೇಲೆ ಕೊನೆಗೇನಾಗುತ್ತೆ ಮಳೆ ಸ್ವಲ್ಪ ಕಮ್ಮಿ ಆಗ್ತದೆ ಮತ್ತು ಎರ್ಕೆ ಆಗೋದಿಲ್ಲ ಅವ್ರ ಒಳಗಡೆಗೆ ಅದ್ರ ಮುಖಾಂತರ ಹೋಗಕ್ಕೆ ಆಗೋದಿಲ್ಲ ಅವನೇನು ಮಾಡ್ತಾನೆ ಇನ್ಫಾರ್ಮೆಂಟ್ ಮಾಡ್ತಾನೆ ಎಲ್ಲಿ ಸಾಧ್ಯನೋ ಆದಷ್ಟು ಮೇಲೆ ಹೋಗ್ಬಿಟ್ಟು ತೋರಿಸ್ತಾನೆ ನೋಡಿ ಸರ್ ಅಂದ್ಬಿಟ್ಟು ಅಂತ ಅಲ್ಲಿ ಬಟ್ ಏನೂ ಕಾಣಿಸಲ್ಲ ಅಲ್ಲಿ ಮತ್ತು ವಾಪಸ್ಸುಬ್ರಕ್ಕಾಗುದಿಲ್ಲ ಅವರ ಆ ಜಾಗಕ್ಕೆ ಅಲ್ಲಿ ಬಂತು ಕೆಳಗಡೆ ಇಳಿಕಾಗೋದಿಲ್ಲ ಸಿಕ್ಕಾಪಟ್ಟೆ ನೀರು ಅವನು ತೋರಿಸ್ತಾನೆ ನೋಡಿ ಆ ಕಡೆಯಿಂದ ಬಂದರೆ ಅಲ್ಲಿಗೆ ಬರುತ್ತದ್ದು ನಾವು ಮೇಲೆಯಿಂದ ಬಂದರೆ ಈ ಕಡೆಗೆ ಇಲ್ಲಿಗೆ ಡೌನಿಗೆ ಬರ್ತೀವಿ ಯಾರಕ್ಕೆ ಒಳಗಡೆ ಬಂದರೆ ಅವನಿರೋ ಜಾಗಕ್ಕೆ ಒಳಗೋಗೋಕ್ಕಾಗೋದಿಲ್ಲ ಅಂದರೆ ಒಂದು ಕಡೆ ಸ್ಟೀಪ್ ಇದೆಯಂತೆ ನೀರು ಅಂದರೆ ಮೇಲಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಅಡಿ ಬೀಳುತ್ತಲ್ಲ ಮೂವತ್ತು ಅಡಿ ಅವಾಗತ್ತಕ್ಕಾಗಲ್ಲ ಅದು ಅಲ್ಲಿಗೆ ಎಂಡಾಗ್ಬಿಡ್ತೀವಿ ನಾವು ಅದರಿಂದ ಹಿಂದೆ ನಾವು ನೀರು ಬಂತಲ್ಲ ಅಲ್ಲೇ ನಾವು ಡಿವಿಯೇಷನ್ ತೊಗೊಂಡು ಲೆಫ್ಟ್ಗೆ ಹೋಗ್ಬೇಕು ಆಗೋದ್ರೆ ಅಲ್ಲಿಗೆ ರೀಚ್ ಆಗ್ತೀವಿ ಅಂತ ಅವನು ಹೇಳ್ತಾನೆ ಸರಿ ಆಯಿತು ಅವತ್ತೆಲ್ಲ ಅದನ್ನು ನೋಡಿಕೊಂಡು ಎಲ್ಲ ಆಗಿ ಒಂದು ಲೆಕ್ಕಾಚಾರಕ್ಕೆ ಇವರು ಕಾ ಈ ಜಾಗ ಅಂತ ಅನ್ನುವಂಥದ್ದು ಗೊತ್ತಾಯ್ತು ಬಟ್ ಅಲ್ಲಿದ್ದಾರಾ ಇಲ್ಲವ ಅನ್ನುವಂಥದ್ದು ಇವ್ರು ಕನ್ಫರ್ಮ್ ಇಲ್ಲ ಗೊತ್ತಿಲ್ಲ ಹ್ಞೂ ಸರಿ ಏನಾಯ್ತು ವಾಪಸ್ ಬಂದರು ಬಂದಾದಮೇಲೆ ಡೈರೆಕ್ಟಾಗೆ ಬಂದರು ಕ್ಯಾಂಪಿಗೆ ಬಂದರು ಎಲ್ಲ ಸಾರ್ ಈ ಥರ ಇದೆ ನಾವು ಹೋಗಿ ಹತ್ತಿರಕ್ಕೆ ಹೋಗಿದ್ದೀವಿ ಮಳೆ ಬಂತು ಕ್ಯಾಂಪ್ಗಳೆಲ್ಲ ನಾವು ಐಡೆಂಟಿಫೈ ಮಾಡೋಕ್ಕಾಗದೇ ಹೋಯಿತು ದೂರದಿಂದ ಎಷ್ಟೇ ಬೈನಾಕ್ಯುಲರಲ್ಲಿ ನಾವು ನೋಡಿದ್ರು ಇದು ಸಿಕ್ಕಾಪಟ್ಟೆ ಮಂಜು ಎಲ್ಲ ಬಂತು ಆಗಲಿಲ್ಲ ಕಾಣಿಸ್ಲಿಲ್ಲ ಏನೂ ಅಂತ ಹೇಳ್ಬಿಟ್ಟು ಅವರು ಭಾಳ ಹೊತ್ತು ಕಾಯ್ಕೊಂಡಿದ್ದಾರೆ ಬಂದೆಲ್ಲ ಮಾತಾಡೋದಾಯಿತು ಆಪ್ರೇಷನ್ಗೆ ಆಪ್ರೇಶನ್ಗೆ ಅಂತ ಹೊರಬಿಟ್ರು ಅವರು ಓಹ್ ಎಲ್ಲ ಮತ್ತೆ ಅಲ್ಲಿ ಮೂರು ಟೀಮ್ ಮಾಡಿಕೊಂಡ್ರು ಒಂದೊಂದು ಕಡೆ ಒಂದು ಏನು ಮೊದಲು ಬಂದಿದ್ರಲ್ಲ ಅಶೋಕ್ ಕುಮಾರ್ ಸಾಹೇಬ್ರು ಎರ್ ಕೆ ಆಮೇಲೆ ಕೆಳಗಡೆಯಿಂದ ಬಂದಿದ್ದಾರೆ ಆ ಕಡೆಯಿಂದ ಒಂದು ಬಂದರು ಆಲೇರ ಹಳ್ಳ ಬರುತ್ತಲ್ಲ ಅದ್ರ ಒಳಗಡೆಯಿಂದ ಪಕ್ಕದಲ್ಲೇ ಒಂದು ಹೆಚ್ಚು ಕಡಿಮೆ ಒಂದು ಐದು ಕಿಲೋಮೀಟ್ರ್ ಬರಬೇಕು ಅವರು ಕೆಳಗಡೆಯಿಂದ ಅಲ್ಲಿ ನಮ್ಮ ಮೀಸೆ ನಾಗರಾಜು ಸಾಹೇಬ್ ಅವರು ಅವ್ರ ತಂಡ ಆಮೇಲೆ ನಮ್ಮ ಬಿದಿರಿ ಸಾಹೇಬರು ಬಂದಿದ್ದಾರೆ ಅಲ್ಲಿ ಆಮೇಲೆ ಮೇಲ್ಗಡೆ ಸೈಡಿಂದ ನಮ್ಮ ಇವರು ಯಾರು ಪುಣಾಚ ಸಾಹೇಬರು ಅಂದರೆ ವೆಸ್ಟ್ ಕಡೆಯಿಂದ ಅವ್ರು ಬಂದಿದ್ದಾರೆ ಇವರು ನಮ್ಮ ಇವರು ಈಸ್ಟಿಂದ ಬಂದಿದ್ದಾರೆ ಅಶೋಕ್ ಕುಮಾರ್ ಸಾಹೇಬರು ಇವರು ಸೌತ್ ಕಡೆಯಿಂದ ಹೋಗಿದ್ದಾರೆ ಆ ಮೇಲ್ಗಡೆಯಿಂದ ಇನ್ನೊಂದು ಕಡೆಯಿಂದ ಬರೋಕ್ಕಾಗೋದಿಲ್ಲ ಭಾಳ ಸ್ಟೀಪ್ ಇದೆ ಅದು ಹಾಂ ಆಮೇಲೆ ಅವ್ರಿಗೆ ಒಂಥರ ಶುರುವಾಯಿತು ಒಳಗಡೆಗೆ ಹಾಕೋಯ್ತಾನ ಅವನು ಹ್ಞೂ 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 ಇವ್ರು ಬ ಇವರು ಅಂದ್ಕೊಂಡಿರೋದು ಇಷ್ಟು ಒಳಗಡೆ ಹೋಗ್ತಾನ ಅವನು ಅವನು ಇಷ್ಟು ಒಳಗಡೆಗೆ ಹೆಂಗೆ ಹೋಗ್ತಾನ ಅವನು ಒಳಗಡೆ ಹೋಗಿ ಕೂತ್ಕೊಬಿಟ್ಟು ಆದ್ಮೇಲೆ ಸಿಗಾಕೊಬಿಡಲ್ವ ಅವನು ಕರೆಕ್ಟ್ ಹ್ಞೂ ಸಿಗಾಕಬಿಡ್ತಾನೆ ಎಲ್ಲೋ ಆಗ್ತದೆ ಸುತ್ತ ಕವರ್ ಮಾಡ್ಕೊಬಿಡ್ತೀವಲ್ಲ ನಾವು ಅನ್ನುವಂಥದ್ದು ಅಂತ ಡೌಟ್ ಎಲ್ರಿಗೂ ಅಶೋಕ್ ಕುಮಾರ್ ಸಾಹೇಬ್ರು ಹೇಳೋರು ಈಗಿದೆ ಈ ತರ ಇದೆ ಅವ್ನು ಎಲ್ಲೂ ತಪ್ಪಿಸ್ಕೊಳಕ್ ಆಗುದಿಲ್ಲ ಗ್ಯಾರಂಟಿ ಬಾಲ್ ನಮ್ದೇ ಇವತ್ತು ನಮ್ದೇ ಗೋಲು ಅವ್ನು ಯಾವ ಕಡೆಯಿಂದ ಹತ್ತು ಬರಲೇಬೇಕು ಮೇಲಕ್ಕೆ ಅವನು ತಪ್ಪಿಸ್ಕೋಬೇಕು ಅಂದ್ರೆ ನಾವು ಹಾಕ್ತೀವಿ ಹಂಡ್ರೆಡ್ ಪರ್ಸೆಂಟ್ ಅಂದ್ಬಿಟ್ಟು ಅಂತ ಆಮೇಲೆ ಇವರೆಲ್ಲ ಇವತ್ತು ಇವತ್ತು ಇವತ್ತೀವನ್ನ ಇವ್ನ ಕತೆ ಕ್ಲೋಸ್ ಮಾಡ್ದೋ ಅನ್ನುವಂಥದ್ರಲ್ಲೇ ಇವ್ರು ಭಾಳ ಖುಷಿಯಾಗಿದ್ದರು ಆಮೇಲೆ ಎಲ್ಲ ಎಲ್ಲಾರ ಹತ್ರನೂ ಗ್ರೆನೇಡ್ಗಳು ಇದಾಗಲಿಲ್ಲ ಅಂದ್ರೂ ಮೇಲಿಂದ ಬಿಸಾಕ್ಬೋದಲ್ಲ ಕೆಳಗಡೆ ಗ್ರೆನೇಡ್ಗಳನ್ನ ಈ ಥರ ಗ್ರೆನೇಡೆಲ್ಲೇ ಮುಗಿಸೋಣ ಸರಿ ಹೇಗೆ ಗುಂಡುಗಳು ತಲುಪಲಿಲ್ಲ ಅಂದರೂ ಗ್ರನೇಡ್ ಹಾಕೋಣ ಅನ್ನುವಂಥದ್ದು ಲೆಕ್ಕಾಚಾರಕ್ಕೆ ಬಂದರು ಬಂದ ತಕ್ಷಣ ಅವರೆಲ್ಲ ಆಯಿತು ನಾವು ಅಂದ್ಕೊಂಡಾಗ ರೀಚ್ ಆಗೋಕ್ಕಾಗೋದಿಲ್ಲ ಅಲ್ಲಿ ಅವರು ಆ ಕಡೆಯಿಂದ ಇಲ್ಲೋ ಒಂದು ಹತ್ತೈದು ಕಿಲೋಮೀಟ್ರ್ ಮುಂದೆ ಹೋಗಿ ಒಳಗಡೆಯಿಂದ ಬರಬೇಕು ಒಟ್ಟಿಗೆ ಬರಬೇಕು ಅಂತ ಅನ್ನುವಂಥದ್ದು ಇರ್ತದಲ್ಲ ಅದು ಆಗಲ್ಲ ಅದು ಅಲ್ಲೇ ನಾವು ಫೇಲ್ಯೂರ್ ಆಗುವಂತದ್ದು ಒಟ್ಟಿಗೆ ಸೇರ್ಬೇಕಲ್ಲ ಇದೇನು ಫುಟ್ಬಾಲ್ ಗ್ರೌಂಡ್ ಸುತ್ತ ಬರ್ರಿ ಅಂದ್ರೆ ಯಾರು ಆ ಟೈಮಿಗೆ ಬಂದಿರಲ್ಲ ಒಬ್ರು ಬಂದಿರ್ತಾರೆ ಇನ್ನೊಬ್ರು ಇನ್ನೂ ಹೊರಟಿರ್ತಾರೆ ಹಿಂಗೆ ಆಗುತ್ತೆ ಹಿಂಗಿದೆ ಬೆಟ್ಟಗಳು ಎಲ್ಲೋ ಒಂದ್ ಕಡೆ ವ್ಯತ್ಯಾಸ ಆಗ್ತದೆ ಅಲ್ಲಿ ಇಳಿಕಾಗಲ್ಲ ಇನ್ನು ಮುಂದಕ್ಕೆ ಹೋಗ್ತಾರೆ ಅಲ್ಲಿ ಇಳಿಕಾಗಲ್ಲ ಇನ್ನು ಮೇಲ್ ಹೋಗಿ ಇನ್ನೊಂದು ಕಡೆ ಗಿಳೀತಾರೆ ಹಿಂಗ್ ಟೈಮ್ ವ್ಯತ್ಯಾಸ ಆಗ್ಬಿಡ್ತವೆ ನಾವು ಇನ್ನು ಸೇಮ್ಗೆ ನೀವು ಸೇರಬೇಕು ಅಲ್ಲಿಗೆ ಅಂತ ಅನ್ನುವಂಥದ್ದು ನಾವು ಏನು ತಲೆಯಲ್ಲಿ ಇಟ್ಕೊಂಡಿರ್ತೀವಲ್ಲ ಅದು ನಿಮ್ಮ ನಮ್ಮದೆಲ್ಲ ಗ್ರಾಫ್ ಎಲ್ಲ ವ್ಯತ್ಯಾಸ ಆಗ್ಬಿಡ್ತವೆ ಆಗೋದೇ ಇಲ್ಲ ಆ ಟೋಪೋಗ್ರಫಿನಲ್ಲಿ ಕಾರ್ಡ್ ಒಳಗಡೆ ಸರಿ ಏನಾಗೋಯಿತು ಇವ್ರು ಮೇಲ್ಗಡೆಯಿಂದ ಬಂದ್ರಲ್ಲ ಯಾರು ನಮ್ಮ ಬಿದಿರಿ ಸಾಹೇಬರು ಮತ್ತು ಫುಲ್ ಟೀಮ್ ನಾಗರಾಜು ಸಾಹೇಬ್ರ್ದೆಲ್ಲ ಬಂದುಬಿಟ್ರು ಅವರು ಯಾವ ಜಾಗ ಬರಬೇಕು ನೀವು ಎಲ್ಲಿ ಏನು ಒಂದು ಇವ್ರು ಹೇಳಿದ್ರಲ್ಲ ಆ ಜಾಗಕ್ಕೆ ಬಂದ್ಬಿಟ್ಟವ್ರು ಇವರು ಓಕೆ ಹಾಂ ಇವರು ಇವರು ಕಾಯ್ದರು 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 ಸೊ ಒಂದು ಅನ್ನೇ ಒಂದು ಗಂಟೆ ಒಂದೂವರೆ ಎರಡು ಗಂಟೆಗೆ ಹೋದ್ರು ಇವರು ಎರಡೂವರೆ ಆಯಿತು ಆಯಿತು ನಾಲ್ಕು ಆಯಿತು ಇವ್ರು ಕೆಳಗಡೆ ಅವ್ರು ಸೊಬ್ದು ಇಲ್ಲ ಏನೂ ಇಲ್ಲ ಕೆಳಗಡೆ ಹೋದ್ರೆ ಅವ್ರಿಗೆ ವೈರ್ಲೆಸ್ ಇಲ್ಲ ಯಾಕಂದರೆ ಡೀಪಾಗಿ ಹೋಗ್ಬಿಡ್ತಾರೆ ನೋಡಿ ಅವ್ರಿಗೆ ಇವ್ರಿಗೆ ಸಿಗೋದು ಆ ಕಡೆ ಸೈಡ್ ಮಾತ್ರ ಯಾರು ವೆಸ್ಟರ್ನ್ ಸೈಡ್ ಬರ್ತಿದ್ರು ಪುಣಾಚಿ ಸಾಹೇಬ್ರು ಅವರು ಮಾತ್ರ ಸಿಗುತ್ತೆ ಅವ್ರು ಬರ್ತಾಯಿದ್ದೀವಿ ಅಂತಾರೆ ಅವ್ರು ಬರಬೇಕು ಅಂದರೆ ಹೆಂಗೆ ಬರ್ತಾರೆ ಅವರು ಹತ್ರ ಬರಬೇಕು ಅಂದ್ರೂ ಅವ್ರಗೂ ಲೀಡ್ ಮಾಡ್ಕೊಂಡು ಬರಬೇಕು ಅಂದ್ರೂ ಅವ್ರಿಗೂ ದಾರಿ ಬೇಕಲ್ಲ ದಾರಿ ಇಲ್ವಲ್ಲ ಅವ್ರು ಹೆಂಗ ಸಾಧ್ಯ ಆಗ್ತದೆ ಅಷ್ಟೊತ್ತಿಗೆ ಅಶೋಕ್ ಕುಮಾರ್ ಸಾಹೇಬ್ರೂ ಮೇಲಿಂದ ಬರಬೇಕಾಗಿತ್ತು ನೋಡಿ ಅವನು ಇನ್ಫಾರ್ಮೆಂಟ್ ಮೇಲಿಂದ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ಲ ಅಲ್ಲಿ ಆಗ್ಲಿಲ್ಲ ಅದು ನಿನ್ನೆ ದಿವಸ ಏನ್ ಮಾಡ್ಬಿಟ್ಟಿದೆ ಮಳೆ ಹೊಡೆದ್ಬಿಟ್ಟು ಕಲ್ಲುಗಳೆಲ್ಲ ಬಿದ್ದೋಗ್ಬಿಟ್ಟಿದೆ ಅಲ್ಲಿ ಬಂದು ಬ್ಲಾಕ್ ಆಗ್ಬಿಟ್ಟು ಅವನು ಅವ್ನು ಕೆಳಗಿಳಿಸದ ಎಲ್ಲಿ ಹೋದ್ರು ನೀರ್ ಬೀಳುತ್ತೆ ನೋಡಿ ಅದು ಅಲ್ಲಿಗೆ ಹೋಗ್ಬಿಟ್ರಿ ಅವರು ಯಾರು ಇವರು ಬಿದ್ರಿ ಅಲ್ಲ ಅಶೋಕ್ ಕುಮಾರ್ ಹಾಂ ಮೇಲೆ ಹಿಂಗೆ ಮೇಲೆತ್ತೋದ್ರೆ ರೀಚ್ ಆಗ್ಬೋದು ಅಂತ ಅವ್ನು ಹೇಳಿದ್ನಲ್ಲ ನೆನ್ನೆ ದಿವಸ ಅದು ಮಳೆಗೆಲ್ಲ ಸಿಕ್ಕಾಬಿಟ್ಟೆ ಎಲ್ಲ ಇದಕ್ಕೆ ಕವರ್ ಆಗಿಬಿಟ್ಟಿದೆ ರಸ್ತೆ ಅಲ್ಲ ಹೂವು ಆಗಿಲ್ಲ ಅವರು ದಾರಿ ಅವ್ರೇನು ಮಾಡ್ತಾರೆ ಕೆಳಗಿಳಿಗೆ ಹೋಗೋಣ ಬನ್ನಿ ಸರ್ ಅಂತ ಮತ್ತೆ ಅಲ್ಲಿಗೆ ಬಂದು ಅವರು ಓಕೆ ಇವರು ಏನೂ ಕಾಣಿಸಲ್ಲ ಮೇಲೆ ಅವರೆಲ್ಲವರು ಏನು ಬಿಟ್ರು ಅಂತ ಅವ್ರು ಅವರು ಬಂದ್ರಲ್ಲ ಯಾರು ಆ ಕಡೆ ಸೈಡಿಂದ ಬಂದ್ರಲ್ಲ ಪುನಚ ಸಾಹೇಬರು ಬಂದ್ರಲ್ಲ ಆ ಗ್ಯಾಂಗ್ಗೆ ಸುಮಾರು ಹೆಚ್ಚು ಕಡಿಮೆ ಅರ್ಧ ಕಿಲೋಮೀಟ್ರ್ ಆಗ್ತದೆ ಇವ್ರು ಕಾಣಿಸಿದ್ರು ಕೆಳಗಡೆ ಟೆಂಟ್ಗಳು ಯಾವ ಸರ್ ಕೆಳಗಡೆ ಹಾಕೊಂಡಿದ್ರಿ ಇವರು ಅದ್ರ ಮೇಲ್ಗಡೆನೇ ಇದಾರೆ ಬಿದಿರಿ ಸಾಹೇಬ್ರು ಅಂದ್ರೆ ನಮ್ಮ ಇವರೆಲ್ಲ ನಾಗರಾಜ್ ಸಾಹೇಬ್ರು ಎಲ್ಲ ಇದ್ದಾರೆ ಅವ್ರಿಗೆ ಏನೂ ಗೊತ್ತಾಗ್ತಾ ಇಲ್ಲ ಕೆಳಗಡೆ ಕಾಣಿಸ್ತಾ ಇಲ್ಲ ಅವ್ರಿಗೆ ಇವ್ರಿಗೆ ಕಾಣಿಸ್ತಾ ಇದೆ ತುಂಬಾ ದೂರದಿಂದ ಕಾಣಿಸ್ತಾ ಇದೆ ಅಲ್ಲಿಂದ ಕೆಳಗಡೆ ಇಳಿಕಾಗಲ್ಲ ಅವರು ಎಷ್ಟು ಪ್ರಯತ್ನ ಪಟ್ಟು ಕೆಳಗೆ ಇಳಿಕಾಗಲ್ಲ ಅಲ್ಲಿ ವೈರ್ಲೆಸ್ ಕಾಂಟ್ಯಾಕ್ಟ್ ಆಗ್ತಾ ಇದೆ ಏನ್ ಮಾಡುದು ಇವಾಗ ಅನ್ನುವಂಥದ್ದು ಆಮೇಲೆ ಇವರು ಪುನಃ ಅಲ್ಲಿ ಬಂದ್ರು ಏನ್ ಈಗ ವಾಪಸ್ಸು ಪುನಃ ಮೇಲೆ ಕತ್ತಿದ್ರೆ ಇವರು ಇವ್ರು ಹೆಚ್ಚು ಕಡಿಮೆ ಐದು ಗಂಟೆ ಹಾಕ್ಬಿಡ್ತೀವ್ರು ಬರುವಷ್ಟೊತ್ತೆ ಐದು ಐದು ಕಾಲು ಎಲ್ಲರಿಗೂ ರೀಚ್ ಆಗೋಕ್ಕಾಗಲಿಲ್ಲ ಇನ್ಫಾರ್ಮೆಂಟು ಅಶೋಕ್ ಕುಮಾರ್ ಸಾಬ್ರ ಮೂರು ಜನ ಪೊಲೀಸರು ಆದರು ಹಿಂಗೆ ಬಂದರು ಅಲ್ಲಿಗೆ ಅಲ್ಲಿ ಬಂದ್ರೂ ಅವರು ಅವನಿದ್ನಲ್ಲ ಟೆಂಟ್ ಇತ್ತಲ್ಲ ಅದು ಆ ಕಡೆ ಸೈಡ್ ಬರೋಕ್ಕಾಗಲಿಲ್ಲ ಅವರು ಅವ್ರಿಗೂ ಇವನು ಎಲ್ಲಿದ್ದಾನೆ ಕರಾರೋಗಕ್ಕಾಗಿ ಅಂತ ಕಾಣಿಸ್ತಾ ಇಲ್ಲ ಅದು ಅಲೆರಳದಲ್ಲಿ ಅವನಿಗೆ ಅಂದರೆ ಅವನಿಗೆ ಗೊತ್ತು ನನ್ನ ಮಗನಿಗೆ ಅವ್ನಿಗೆ ಗೊತ್ತು ಪಕ್ಕ ಗೊತ್ತು ಅವನಿಗೆ ನನ್ನ ಹತ್ರ ಇಲ್ಲಿ ಬರಬೇಕು ಅಂದರೆ ಒಂದೇ ಒಂದು ಕಡೆ ಬರಬೇಕು ಅದು ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಂತ ಗೊತ್ತು ಓಹೋ ಹೋ ಅವನಲ್ಲಿ ಇದ್ದ ಸರ್ ಅವನು ಫುಲ್ ಟೀಮಲ್ಲಿತ್ತು ಪೂರ್ತಿ ಯಾವಾಗ ಇದು ನಡೀತಾ ಇತ್ತಲ್ಲ ನೀವು ಬಂದ್ರ ನೀವು ಹೋದ್ರ ಆಯಿತಾ ಅವ್ರು ಬಂದ್ರಲ್ಲ ಕೆಳಗಡೆ ಇಳಿಯುವಂತ ಇಳಿತಿದ್ರಲ್ಲ ಒಬ್ಬನ ಐಡೆಂಟಿಫೈ ಮಾಡಿರೋರು ಆ ಕಡೆ ಸೈಡು ಪುಣಾಚ ಸಹೇಬ್ರ ಕ ಇದು ಇದರಿಂದ ಬರ್ತಿದ್ರಲ್ಲ ಒಬ್ಬಾಗ ನೋಡ್ಕೊಂಡು ಕೂತಿದ್ದವನು ನೋಡ್ಕೊಂಡ ಈಗಾನೆ ಸರ್ ಅವರು ಒಂದು ಚೂರು ಗಲ್ಭೆ ಮಾಡ್ಕೊಳ್ಳಿಲ್ಲ ಒಂದು ಚೂರು ಏನೂ ಮಾಡ್ಕೊಳ್ಳಿ ಒಂದು ಸ ಇದನ್ನು ಮೇಲ್ಗಡೆ ಅವರೇ ಇದ್ದಾರೆ ತಲೆ ಮೇಲೆ ಅವರವರೇ ಪಕ್ಕದಲ್ಲೇ ಅಲೆರ ಹಳ್ಳ ಆಯ್ತಲ್ಲ ಎಗೇನು ಅದ್ರೊಳಗಡೆ ನುಕ್ಕೊಂಡದು ಇವ್ರು ಒಳಗಿಳಿಕಾಗೋದಿಲ್ಲ ಆಗೋದಿಲ್ಲ ಹಳ್ಳಕ್ಕೆ ಸುಮಾರು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರೂ ಅದ್ರೊಳಗೆ ಬರೋಕ್ಕಾಗೋದಿಲ್ಲ ಅಕಸ್ಮಾತ್ ಅವ್ರು ಬರಬೇಕು ಅಂದಿದ್ರೆ ತುಂಬ ದೂರದಿಂದ ಒಳಗೆ ಬರಬೇಕಾಗಿತ್ತದೆ ಅದು ಹೆಂಗಿದೆ ಅಂದರೆ ಅದ್ರೊಳಗಡೆ ಹೆಂಗೆ ಅಂದರೆ ಬಿದಿರು ಬಿದಿರು ಎಲ್ಲ ಹಿಂಗೆ ಆಗಿಬಿಟ್ಟಿದ್ದಾವೆ ಆ ಮುಳ್ಳು ಬಿದ್ರಲ್ಲ ಅದು ಮುಳ್ಳು ಫುಲ್ಲು ನಾವು ಅಲ್ಲಿ ಹೋದಾಗ ಅಕಸ್ಮಾತ್ ಓದ್ ಯಾವಾಗಾದರೂ ಹೋದರೆ ಹಲರ್ ಹಳೆದೊಳಗಡೆ ನಾನು ತೋರಿಸ್ತೀನಿ ನನ್ನ ಜೊತೆ ಬನ್ನಿ ಆ ಮುಳ್ಳು ಹೋಗೋಕೆ ಆಗಲ್ಲ ಅದ್ರ ಅದ್ರ ಸಂದಿನೇ ನೀರು ಕೆಳಗೆ ಹರ್ಕೊಂಡು ಹೋಗ್ತದೆ ಅದು ರಂಗಸ್ವಾಮಿ ಒಡ್ಡಗಡೆಯಿಂದ ಮೇಲ್ಗಡೆಯಿಂದ ಈ ಅಂತ ಮೇಲೆ ಒಡ್ಡು ಬರುತ್ತೆ ಅಲ್ಲಿಂದ ಎಲ್ಲ ಪೂರ್ತಿ ಮಗುವರೆ ಒಡ್ದೆಲ್ಲ ಕೆಳಗಡೆ ಅದು ಪೂರ್ತಿ ನೀರೆಲ್ಲ ಅಲ್ಲಿ ನುಗ್ಗೋಕ್ಕಾಗೋದಿಲ್ಲ ಒಳಗಡೆ ನೀವು ಹಳದೇಲಿ ಒಳಗಾಗೋದಿಲ್ಲ ಅವ್ರು ಹೆಂಗ ಅವರು ಹೆಂಗ್ ಹೆಂಗ್ ಬೇಕಾದರೂ ನುಗ್ತಾರೋ ಅವರು ಆ ಮುಳ್ಳೊಳಗಡೆ ಹೆಂಗೆ ಈಚೆ ಈಚೆ ಅವರು ಅವ್ರು ಗೊತ್ತು ಈ ಜಾಗದಲ್ಲಿ ಅವರು ಒಳಗಡೆ ನುಗ್ಗಿ ಬರೋಕ್ಕಾಗೋದಿಲ್ಲ ನಾವು ಈ ಜಾಗದಲ್ಲಿ ತಪ್ಪಿಸ್ಕೊಳ್ಳೋಣ ಅಂದ್ಬಿಟ್ಟು ಅಂತ ಅಲ್ಲಿ ಹೆಚ್ಚು ಕಡಿಮೆ ಇವ್ರಿಗೆ ಅವ್ರಿಗೆ ಅವರಿಂದ ಹೇಳ್ತಾರೆ ನೋಡಿ ನಿಮ್ಮ ಕೆಳಗಡೆನೇ ಅವರೇ ನಿಮ್ಮ ನಿಮ್ಮ ಕೆಳಗಡೆನೇ ಇದೆ ಟೆಂಟ್ ಇದ್ದಾವೆ ಅಂತ ಇವ್ರಿಗೆ ಏನೂ ಗೊತ್ತಾಗ್ತಾ ಇಲ್ಲ ಇವ್ರಿಗೆ ಇವ್ರಿಗೆ ಅಷ್ಟೊತ್ತಗಾಗಲೇ ಅಶೋಕ್ ಕುಮಾರ್ ಸಾಹೇಬ್ರದ್ದು ಕಾಂಟ್ಯಾಕ್ಟ್ ಬಂದ್ಬಿಡ್ತು ವೈರ್ಲೆಸ್ಸು ನಾವು ಕೆಳಗಡೆ ಇದ್ದೀವಿ ಅಂದ್ಬಿಟ್ರು ಇವರು ಇವ್ರಿಗೆ ಇದನ್ನ ಹಾಕ್ಬೇಕಾಗಿತ್ತು ಏನೇನೋ ಗ್ರೆನೇಡ್ಗಳನ್ನ ನಾವು ಕೆಳಗಡೆ ಇದ್ದೀವಿ ಕೆಳಗಡೆ ಇದ್ದೀವಿ ಅಂದ್ಬಿಟ್ರು ಇಲ್ಲ ಅಂತಿದ್ರೆ ಇವ್ರ ಹತ್ರ ಇರುವಂಥ ಗ್ರನೇಡ್ಗಳೇನಾದರೂ ಅಕಸ್ಮಾತ್ ಒಂದು ಇಪ್ಪತ್ತ್ ಮೂವತ್ತು ಬಿಸಾಕಿದ್ರಾಗ ಚಿಂದ ಎತ್ತೋಗ್ಬಿಟ್ಟಿರೋರು ಇವರು ಅಲ್ಲಿ ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಅಶೋಕ್ ಕುಮಾರ್ ಸಾಹೇಬ್ರು ಅಲ್ಲಿಗೆ ಬಂದ್ರಲ್ಲ ಕೆಳಗಡೆ ಬಂದು ಪುನಃ ಹತ್ತಿ ಮೇಲಕ್ಕೆ ನೋಡಿ ಮೂರು ಜನ ರಿಮೈನ್ ಹತ್ತಿ ಅಂದರೆ ಅವ್ರ ಸಾಹಸಕ್ಕೂ ನಾವು ಆ್ಯಡ್ಸ್ ಹಾಕ್ಬಿಡಿ ಮಾತ್ರ ಅವರು ಅಲ್ಲಿಂದ ಹೋಗಿ ಹತ್ತಿ ಆ ಮೇಲ್ಗಡೆ ಆ ಲಗೇಜ್ಗಳೆಲ್ಲ ಹೊತ್ಕೊಂಡು ಮೇಲಕ್ಕೆ ಬಂದು ಅಲ್ಲಿಗೆ ಅದೆಲ್ಲ ಸಾಮಾನ್ಯವಾದಂಥದ್ದಲ್ಲ ಅದೆಲ್ಲ ಸಾಮಾನ್ಯರೇ ಮಾಡೋಕ್ಕಾಗೋದು ಈ ಕೆಲಸ ಎಲ್ಲನೂ ಆಮೇಲೆ ಏನಾಯ್ತು ಅಲ್ಲಿ ಬಂದಿದ್ದಾರಲ್ಲ ಅವರು ಅವ್ರು ಬಂದಾಗ ಇವ್ರಿಗೆ ಮೇಲಕ್ಕೆ ಬಂದ್ರಲ್ಲ ಅಂತ ತಗೊಂಡು ವೈರ್ಲೆಸ್ ಕಾಂಟ್ಯಾಕ್ಟ್ ಬಂದ ತಕ್ಷಣ ಸಿಗಾಕೋದು ನಾವು ಕೆಳಗಡೆ ಇದ್ದೀವಿ ಅಂತಾರೆ ಕೆಳಗಡೆ ಇದ್ದೀವಿ ಬೇಡ ಕೆಳಗಡೆ ಇದ್ದಾರೆ ನಾವು ಗ್ರೆನೇಟ್ ಹಾಕ್ಬಿಟ್ರೆ ಪ್ರಾಬ್ಲಮ್ ಆಗ್ಬಿಡ್ತದೆ ಇನ್ನು ಇದನ್ನು ಹಾಕ್ಬಿಟ್ರೆ ಹಾಂ ನಾವು ಏನಾರ ಗ್ರೆ ಗ್ರೆನೇಡ್ನ ಬಳಸ್ಬಿಟ್ರೆ ಅವ್ರಿಗೆ ಬಿದ್ದುಬಿಟ್ರೆ ಏನಲ್ಲ ಅಂತ ಒಂದು ವೇಳೆ ಬಳಸಿದ್ರೆ ಅವ್ರು ಬಲಭಾಗದಲ್ಲಿ ಇದ್ರು ರೈಟ್ ಸೈಡ್ ಇದ್ದರು ಅವರು ಅವರು ಅವ್ರು ಬಳಸ್ಬೇಕಾದದ್ದು ನೈಂಟಿ ಡಿಗ್ರಿ ಬಳಸ್ಬೇಕಾಗಿತ್ತು ಹಿಂಗೆ ಅವರಿದ್ದುದು ಈ ಭಾಗದಲ್ಲಿ ಓಕೆ ಸಕ್ಸಸ್ ಆಗ್ಬಿಡೋದು ಫುಲ್ ಕಂಪ್ಲೀಟು ಎಲ್ಲ ಹಾಕಿದರೆ ಒಂದು ಇಪ್ಪತ್ತು ಮೂವತ್ತು ಗ್ರನೇಡ್ಗಳು ಹಾಕ್ಬಿಟ್ಟಿದ್ದಿದ್ರೆ ಇಲ್ಲ ಗ್ರನೇಡ್ ಲಾಂಚರಿಂದ ಆ ಕಡೆ ಅವ್ರು ಅವ್ರು ಫೈರ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದರೆ ಬಿಕಾಸ್ ಆಫ್ ಇವ್ರದು ಅಂದರೆ ನಾವು ಏನೇ ಮಾಡ್ಕೊಂಡು ಹೋದ್ರೂ ಅಲ್ಲಿ ನಾವು ಸರಿ ಸಮವಾಗಿ ರೀಚ್ ಆಗೋಕ್ಕಾಗೋದಿಲ್ಲ ಅಂತ ಅನ್ನುವಂಥದ್ದು ಒಂದು ಇನ್ಸಿಡೆಂಟ್ ಇದು ಓಕೆ ಅಂದರೆ ನಾವು ನೀವು ಎಷ್ಟೇ ಟೋಫೋಗ್ರಫಿ ಸಡಿ ಮಾಡ್ಕೊಂಡು ಹೋಗಿ ನಾವು ಒಬ್ರಿಗೊಬ್ರಿಗೂ ಕರೆಕ್ಟಾಗೆ ಅಲ್ಲಿ ನಾವು ಒಂದು ಟೀಮ್ ಆಗಿಬಿಟ್ಟು ಎಲ್ಲ ಜೊತೆಯಲ್ಲಿ ಸೇರಿಕೊಂಡು ಆಪ್ರೇಷನ್ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಅಂತ ಆಮೇಲೆ ಏನು ಮಾಡಿದ್ರು ಇವ್ರಿಗೆ ಭಯ ಶುರುವಾಗ್ಬಿಡ್ತು ಆಗಲಿಲ್ಲ ಕೊನೆಗೆ ಹಾ ಅವ್ರು ಆ ಕಡೆಯಿಂದ ಅವ್ರು ಹಾಕಿ ಹಾಕಿ ಅಂತ ಅವ್ರು ಅವ್ರು ಆ ಕಡೆ ಸೈಡಿಂದ ನೀವು ಹಾಕಿ ಇವರು ಇಲ್ಲಿ ಇವರು ಅಯ್ಯ ಇಲ್ಲ ರೀ ನಮ್ಮ ಕೆಳಗಡೆ ಇದ್ದಾರೆ ಆಫೀಸರ್ಸ್ ಇದ್ದಾರೆ ಹಾಕ್ಬಿಟ್ರೆ ಏನು ಮಾಡೋದು ಕೆಳಗಡೆ ಅವ್ರು ಬಂದ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಆ ಕಡೆಯಿಂದ ಬೈನಾಕ್ಲರ್ ನೋಡ್ತಾವ್ರೆ ಅವ್ರು ಇಲ್ಲ ಅಲ್ಲಿ ಕೆಳಗಡೆ ಅಷ್ಟೊತ್ತಿಗೆ ಇಲ್ಲೇ ಇಲ್ಲ ಅವ್ರು ದೂರದಲ್ಲಿ ಇದು ಅವರು ನಾವು ನೋಡಿದ್ದೀವಿ ನಿಮ್ಮ ಬಲಗಡೆ ಇದ್ದಾರೆ ರೈಟ್ ಸೈಡಲ್ಲಿ ಇದ್ದಾರೆ ನೀವು ಸ್ಟ್ರೇಟಾಗಿ ಆಗಿ ಬಿಸಾಕಿ ಏನೂ ತೊಂದರೆ ಆಗೋದಿಲ್ಲ ಅವ್ರು ತುಂಬಾ ದೂರದಲ್ಲಿದ್ದಾರೆ ಅವರು ಅಂತ ಹೇಳುವಷ್ಟೊತ್ತಿಗೆ ಒಬ್ಬರು ಇಲ್ಲ ಅಲ್ಲಿ ಓ ವೀರಪ್ಪನ ಕಡೆಯವರೆಲ್ಲ ಮಿನಿಮಮ್ ಅಷ್ಟೊತ್ತಿಗೆ ಇದೆಲ್ಲ ನಡೆಯುವಷ್ಟೊತ್ತಿಗೆ ಟೆನ್ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ ಆಗ್ಬಿಟ್ಟಿದೆ ಕನ್ಫರ್ಮ್ ಮಾಡ್ಕೊಳ್ಳುವಷ್ಟೊತ್ತಿಗೆ ಈಗ ನಾವು ಸಾ ಬಿಸಾಕ್ಬಿಟ್ಟು ಆ ತಾತ್ರಿಕೆ ಏನೇನೋ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಾಳೆ ದಿವಸ ಆ ಹೊರ ಎಲ್ಲವರೆಗಿಂತ ದೊಡ್ಡವರೆ ಆಗ್ಬಿಡ್ತದೆ ಆ ಕಾರಣಕ್ಕೆ ಸ್ವಲ್ಪ ಯೋಚನೆ ಮಾಡಿದ್ರು ಬಟ್ ಅವತ್ತೊಂದು ದಿವಸ ಮಾತ್ರ ನಿರ್ಧಾರಗಳು ನಮ್ಮ ದೃಶ್ಯ ಅಂದರೆ ನಮಗೆ ಸರಿಯಾದಂಥ ನಮಗೆ ನಮಗದು ನಮ್ಮ ದಿನ ಅದು ಅಶೋಕ್ ಕುಮಾರ್ ಸಾಹೇಬ್ರು ಮೇಲಕ್ಕೆ ಬಂದ ರೋಡ್ ಅವತ್ತು ಮಳೆ ಹೋಯ್ತು ಮಳೆ ಒಂದು ರೋಡ್ ಬ್ಲಾಕ್ ಆಗೋಯ್ತು ಒಂದು ವೇಳೆ ಅಕಸ್ಮಾತ್ ಹಂಗೆ ಆಗಲಿಲ್ಲ ಅಂದಿದ್ರೆ ಅದು ರಸ್ಕ್ ಕಲ್ ಮೇಲೆ ಬಂಡೆ ಬಿದ್ದುಬಿಟ್ಟಿದ್ದೋ ಅಲ್ಲಿ ಬರೋಕ್ಕಾಗಿಲ್ಲ ಮತ್ತೆ ಏನು ಟ್ರೈ ಮಾಡಿ ಒಂದೂವರೆ ಎರಡು ಗಂಟೆ ಬಂದರು ಮತ್ತು ಮೇಲಕ್ಕೆ ಬರುವ ಅಷ್ಟೊತ್ತಿಗೆ ಅವ್ರಿಗೆ ಇವ್ರಿಗೆ ಕಮ್ಯುನಿಕೇಷನ್ ಆಗದೆ ಹೋಯ್ತು ಆಮೇಲೆ ಇವರು ನಾವು ಇದ್ದೀವಿ ಅಂತ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಆಗದೆ ಹೋಯಿತು ಆಮೇಲೆ ಗ್ರೆನೇಡ್ ಬಿಸಾಕೋದಕ್ಕೂ ಡಿಸ್ಟೆನ್ಸ್ ಬೇಕು ಎರಡನೇದು ಎಲ್ಲಿದೆ ಇದ್ದಾರೆ ಆಫೀಸರ್ಗಳು ಅನ್ನುವಂಥದ್ದು ನಮ್ಗೆ ಗೊತ್ತಾಗಬೇಕು ಇದೆಲ್ಲ ನಮಗೆ ಸೆಟ್ ಬ್ಯಾಕ್ ಆಯ್ತು ಅವತ್ತು ಅವತ್ತೊಂದು ದಿವಸ ಆಮೇಲೆ ಅವನಿಗೆ ನೋಡಿ ಅವನು ಸಾಯುವವರೆಗೂ ಅವತ್ತೊಂದು ದಿವಸನೇ ಅಲ್ಲ ಅವನು ಎಲ್ಲಿವರೆಗೂ ಎರಡು ಸಾವಿರದ ಆರರವರೆಗೂ ನಿರಂತರವಾಗಿ ಎಲ್ಲ ದಿವಸನೂ ಅವನದೇ ದಿವಸ ತೊಂಬತ್ ಮೂರು ಇಷ್ಟೆಲ್ಲ ಆದ್ಮೇಲೆ ಕೂಡ ಅವನು ಸತ್ತದ್ದು ಎರಡ್ ಸಾವಿರದ ಆರಲ್ಲಿ ಒಂದು ಎಷ್ಟು ವರ್ಷ ಸರ್ ಎಷ್ಟು ವರ್ಷ ಎಲ್ಲ ಒಂದೇ ದಿವಸ ಎಷ್ಟು ಆಪರೇಷನ್ಗಳಾದವು ಅಂತ ಅಂತೀರಿ ತೊಂಬತ್ಮೂರರಲ್ಲಿ ಆದಂಥ ಆಪ್ರೇಷನ್ಗಳು ಅದು ಈ ಅಲೆರಳ್ಳದಲ್ಲಿ ಆದಂಥ ಆಪರೇಷನ್ ಹದಿಮೂರು ವರ್ಷಕ್ಕೆ ಒಂದು ಸಾಯ್ತಾನೆ ಹೌದು ಓಕೆ ನೈಂಟಿ ಇದು ನೈಂಟಿ ತ್ರೀನಲ್ಲಿ ಅವನು ನಾವು ಬಿಡಲಿಲ್ಲ ಅವನ ಸಹಚರಗಳನ್ನ ಪ್ರತಿ ಎವ್ರಿ ಡೇ ಎವ್ರಿ ಮೂಮೆಂಟು ಒಡ್ದು ಒಡ್ದು ಹೊಡೆದು ಹೊಡೆದು ಅವನು ರಾತ್ರಿ ಒಂದು ರಾತ್ರಿ ಓಡೋಗಿಡ್ರ್ರು ಬಂದರೆ ಬನ್ನಿ ಅಂತ ಎದುರಿಸ್ಬಿಟ್ಟು ಕರ್ಕೊಂಡ್ಬಂದು ಗ್ಯಾಂಗ್ ಹಾಕೊಂಡ್ರೆ ರಾತ್ರಿ ರಾತ್ರಿ ಓಡೋಗ್ಬಿಟ್ರು ಆ ಮಟ್ಟಕ್ಕೆ ತಂದು ಇಟ್ಬಿಟ್ರು ಫುಲ್ ಟೋಟಲಿ ಶಂಕರ್ ವಿದ್ ಸಾಹಾಬ್ರು ಟೀಮ್ನ ಫುಲ್ ಟೋಟಲ್ ಇತ್ತು ಅವರು ಒಳ್ಳೆ ವಾರಿಯರ್ಸ್ ಟೀಮ್ ಇತ್ತು ಆ ಟೈಮ್ನಲ್ಲಿ ತೊಂಬತ್ತ್ಮೂರು ತೊಂಬತ್ನಾಲ್ಕರವರೆಗೆ ಆಗ ಆಮೇಲೆ ಏನಾಯಿತು ಇವ್ರಿಗೆ ಎಲ್ಲ ಆಯಿತು ನೋಡ್ತಾರೆ ಆಮೇಲೆ ಕೊನೆಗೆ ಹೆಂಗೆ ಹೋಗ್ಬೇಕಲ್ಲ ಎಲ್ಲಿ ಅಂತ ಏನೂ ಎತ್ಕೊಂಡು ಎಲ್ಲ ವೆಪನ್ಗಳು ಮಾತ್ರ ಎತ್ಕೊಂಡು ಪೂರ್ತಿ ಪೂರ್ತಿ ಏನೂ ಎತ್ಕೊಳ್ಳಿಲ್ಲ ನೋಡಿ ಒಂದು ಸಣ್ಣದೂ ಒಂದು ಮ್ಯಾಟು ತೊಗೊಳ್ಳಿಲ್ಲ ಆಮೇಲೆ ಒಂದು ಇದೂ ತೊಗೊಳ್ಳಿಲ್ಲ ನನ್ನ ಮಕ್ಕಳು ಪ್ಲಾಸ್ಟಿಕ್ ಎಲ್ಲ ಪೂರ್ತಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಗನ್ನಿ ಏನಿತ್ತು ಅಷ್ಟು ಮಾತ್ರ ಎತ್ಕೊಂಡು ಎಲ್ಲ ಹಾಗೆ ಅಲೆರ ಹೋಗಿದ್ದಾರೆ ಫುಲ್ ಕಂಪ್ಲೀಟ್ ಟೋಟಲಿ ಟೀಮಲ್ಲಿ ಫುಲ್ಲು ಪೂರ್ತಿ ಅಂದರೆ ಅವನು ಎಷ್ಟರ ಮಟ್ಟಿಗೆ ಪ್ರೊಟೆಕ್ಷನ್ ತಗೋತಾನೆ ಅನ್ನುವಂಥದ್ದು ಅವನು ಮತ್ತು ಅವನ ಕಡೆಗೆ ಆಮೇಲೆ ಆ ಕಡೆ ನಾವು ಯಾಕೆ ಬರೋಕ್ಕಾಗಲಿಲ್ಲ ಅಳದೊಳಗಡೆ ಅನ್ನುವಂಥದ್ದು ಅವನಿಗೆ ಮೊದಲೇ ಗೊತ್ತಿದ್ರು ಒಳಗಡೆ ಇವ್ರು ಬರಲಾರು ಯಾರು ಬಂದರು ಅಂತ ಆಮೇಲೆ ಇವ್ರು ಅಂದ್ಕೊಂಡ್ರು ದಡ್ಡ ಇವನು ಇವತ್ತು ಸಿಗಾಕ ಬಿಡ್ತಾನೆ ಇಲ್ಲಿ ಕೂತ್ಕೊಂಡಿದ್ದಾನೆ ನಮ್ಮ ಕೈಗೆ ಇನ್ನು ಸಿಗಾಕೊಂಡ ಬಿಡು ಇವತ್ತಿ ಆಚೆ ಹೋಗಕ್ಕೆ ಆಗೋದಿಲ್ಲ ಈ ಜಾಗದಲ್ಲಿ ಯಾಕೆ ಬಂದು ಸಿಗಾಕಿಟ್ಟ ಇವನು ಕಳ್ಳ ಅವನು ಇನ್ನು ಬುದ್ಧಿವಂತ ಬುದ್ಧಿವಂತ ಅಲ್ಲ ಅವನು ಅಂದ್ಕೊಂಡ್ರೂ ಅವತ್ತೊಂದು ದಿವಸ ಬುದ್ಧಿವಂತಾನೆ ಅವನು ಆ್ಯಕ್ಚುಲಿ ಬಟ್ ಅಂದರೆ ಅವನು ಅವನು ಮಾತ್ರ ಹೋಗೋಕ್ಕೆ ಗೊತ್ತಿರುವಂಥ ಸಾಧ್ಯ ಆಗುವಂಥ ದಾರಿ ಒಂದು ಇಟ್ಕೊಂಡಿರ್ತಾನ ಅವನು ಅವನು ಇದು ಬರೋಕ್ಕೆ ಸಾಧ್ಯವೇ ಆಗೋದಿಲ್ಲ ಅನ್ನುವಂಥ ತೀರ್ಮಾನ ಮಾಡಿಕೊಂಡೆ ಆ ಕಡೆ ಅಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ ಆಗೋದು ಯಾಕೆಂದ್ರೆ ಎಲ್ಲಾದರೂ ಹೋದಾಗಲೂ ಅಷ್ಟೇ ಪ್ರತಿ ಅವನು ಎಲ್ಲಿ ಉಳ್ಕೊಳ್ತಾನೋ ಅವನ್ನೆಲ್ಲ ನೋಡಿ ಸರ್ಚ್ ಮಾಡಿ ಮೇಲೆ ಎಡಗಡೆ ಬಲಗಡೆ ಆಮೇಲೆ ಹಲವಾರು ಸಾರಿ ಆ ಜಾಗಗಳಲ್ಲಿ ಬಂದು ಉಳ್ಕೊಂಡಾಗ ಪೊಲೀಸರು ಯಾವ ಕಡೆಯಿಂದ ಬಂದಿದ್ದರು ಯಾವ ಕಡೆಯಿಂದ ಬರ್ತಾರೆ ವಾಹನಗಳು ಎಲ್ಲಿ ನಿರ್ಸೋ ಅವರು ರಸ್ತೆಯಿಂದ ಹತ್ರ ಅವ್ರು ಹೇಗಿದ್ದರು ಮೋಟಾರ್ ಬಲ್ಲಿರ್ತಾರೆ ಇರ್ತಾರೆ ಅವ್ರು ಆ ಕಡೆಯಿಂದನೇ ಬರ್ತಾರೆ ಬಂದರೆ ಯಾವ ಕಡೆಯಿಂದ ಬರ್ತಾರೆ ಅವರು ಬಂದರೆ ನಮ್ಗೆ ಹೆಂಗೆ ಕಾಣಿಸ್ತಾರೆ ಏನು ಅಂತ ಭಾಳ ಡಿಫೆನ್ಸಿವ್ ಪ್ಲೇ ಭಾಳ ತುಂಬ ಚೆನ್ನಾಗಿರ್ತಕ್ಕಂಥ ಜಾಗದಲ್ಲೇ ಕೂತ್ಕೋತಾನೆ ಬಟ್ ಹಾಲೇರಳ್ಳ ಒಂಥರ ಅದು ಅದು ಆ ಜಾಗಕ್ಕೆ ಆ ಬಂದು ಉಳ್ಕೊಂಡಿದೆ ಏನಂದ್ರೆ ಮಡ ಇದೆ ಅದು ನೀರು ಬೀಳ್ತು ಅಂತ ಹೇಳಿದೆ ನೋಡಿ ನಾನು ಅಲ್ಲೂ ತುಂಬ ಚೆನ್ನಾಗಿರ್ತಕ್ಕಂಥ ಮಡು ಇದೆ ಅಲ್ಲಿ ಮೀನುಗಳಿದಾವೆ ಚೆನ್ನಾಗಿರೋದು ಆ ಮೀನು ತಿನ್ನೋದಕ್ಕೆ ಅಲ್ಲಿ ಒಂದೊಂದು ದಿವಸನೋ ಎರಡು ದಿವಸಾನೋ ಒಂದು ಇದು ಬಿಟ್ಟು ಯಾಕಂದ್ರೆ ಅಲ್ಲಿ ಯಾರೂ ಒಬ್ರು ಬರುದಿಲ್ವಲ್ಲ ಜನ ಅಷ್ಟು ಸ್ಟೀಪಿ ಪ್ರದೇಶ ಅಲ್ಲ ಏನು ಬಿಳಿ ಮೀನು ಸಿಗ್ತಾವಂತೆ ಪಚ್ಚೆ ಮೀನು ಚೆನ್ನಾಗಿರೋದು ಅದನ್ನ ತಿನ್ನೋಕ್ಕೋಸ್ಕರ ಅಲ್ಲಿ ಬಂದಿದ್ದ ಅವನು ಓಹ್ ಅವ್ನು ಹಂದಿ ಕರಿ ತಿನ್ಬೇಕಾದ್ರೆ ಬೆಂಗಳೂರಿಗೆ ಬರಬೇಕು ಅವ್ನು ಮೀನು ಕರಿತಿರಬೇಕಾದ್ರೆ ಫುಲ್ ಸ್ಟೀಪ್ ಸ್ಟೀಪ್ಗೆ ಹೋಗಬೇಕು ಅವನ ಹಾಗೆ ಅವತ್ತೊಂದು ದಿವಸ ತುಂಬ ಅವ್ರಿಗೆ ನಮ್ಮ ಅಧಿಕಾರಿಗಳಿಗೆ ಆ ಆಪ್ರೇಷನ್ನ ತುಂಬ ಜನ ಮಾತಾಡ್ತಾರೆ ಅದ್ರ ಬಗ್ಗೆ ಅಲ್ಲ ಅದು ಅಶೋಕ್ ಕುಮಾರ್ ಸಾಹೇಬ್ರಂತೂ ಅವ್ರಿಗೆ ಅವರು ಹಲವಾರು ಕಡೆ ಮಾತಾಡಿದ್ದಾರೆ ಅಂತ ಅಂದರೆ ಅವ್ರಿಗೆ ಆದ ನೋವು ಅವತ್ತೊಂದು ದಿವಸ ಆಮೇಲೆ ಅವತ್ತು ಮಳೆ ಬಂದಿದ್ದು ಆಮೇಲೆ ನೆಕ್ಸ್ಟ್ ಡೇ ಪುನಃ ಕಥಾ ಪ್ರಕಾರ ನಡೆ ಪುನಃ ಹದಿನೈದು ಹದಿನಾರು ಕಿಲೋಮೀಟ್ರ್ಗಳು ನಡ್ಕೋರ್ಬೇಕಲ್ಲ ಅವ್ರೂ ಆ ಕಡೆಯಿಂದ ಕೆಳಗಡೆಯಿಂದೆಲ್ಲ ಆ ನಡೆಯುವಂಥದ್ದು ಆಮೇಲೆ ಅವನು ತಪ್ಪಿಸ್ಕೊಂಡದ್ದು ಆಮೇಲೆ ಅವ್ರು ರೀಚ್ ಆಗೋಕ್ಕಾಗದೇ ಹೋಯ್ತಲ್ಲ ನಮ್ಮ ಕೈಯಲ್ಲಿ ಅಲ್ಲಿಗೆ ಅವ್ನಿಗೆ ಅವನ ಮೇಲೆ ನಾವು ಗ್ರೆನೇಡ್ ಬಿಸಾಕೋಕ್ಕಾಗಲಿಲ್ವಲ್ಲ ಅನ್ನುವಂಥ ಒಂದು ಹತಾಶ ಮನೋಸ್ ಮ ಮನಸ್ಸಿರುತ್ತೆ ನೋಡಿ ಅದು ಅದು ಮ ಭಾಳ ದಿವಸಕ್ಕೆ ಕಾಡ್ಬಿಡುತ್ತೆ ಒಬ್ಬ ಯಾರಿಗೇ ಆಗಲಿ ಇದು ಆಲೆಯರ ಹಳ್ಳದ ಆಪ್ರೇಷನ್ ಅಂತೂ ನನ್ನ ಲೆಕ್ಕದಲ್ಲಿ ಭಾಳ ಅವನ ಅವತ್ತು ಮುಗಿಸುವಂಥ ದಿನ ಅಂದ್ಕೊಂಡೆ ಎಲ್ಲರೂ ಬಂದಿದ್ದರು ಇವತ್ತು ಸಿಕ್ಕಾಕ್ಕ ಬಿಡ್ತಾನೆ ನಮ್ಗೆಲ್ಲೂ ಹೋಗಕ್ಕೆ ಆಗೋದಿಲ್ಲ ಅಂತ ಇವ್ ಇವ್ರು ಹೋಗ್ತಾ ಇರಬೇಕಾದಾಗ್ಲೇ ಇವ್ರು ಹೇಳಿದಾಗ್ಲೇ ಗೊತ್ತಾಗ್ಬಿಟ್ಟಿದ್ದಾರೆ ಅಶೋಕ್ ಕುಮಾರ್ ಸಾಹೇಬ್ರು ಹೇಳಿದಾಗ್ಲೇ ಹಿಂಗಾಗಿದೆ ನೋಡಿ ಅಂದ್ಬಿಟ್ಟು ಆಮೇಲೆ ನಾಗರಾಜ್ ಸಾಹೇಬರು ಅವರು ಮೇಲ್ಗಡೆಯಿಂದ ಬಂದಾಗಲೇ ಅಷ್ಟೇ ಅವನು ಮುಗ್ದವನು ಇವ್ರ ಕತೆ ಕ್ಲೋಸ್ ಅಂತ ಅಂತಾನೆ ಅವರು ಮಾಡಿಕೊಂಡು ಮಾಡಿದ್ದಾರೆ ಬಟ್ ಆದರೂ ಅದರಲ್ಲಿ ಅಂದರೆ ಇದೆಲ್ಲ ವಾರಕ್ಕೂ ನಡೀತಾ ವಾರಕ್ಕೊಂದೂ ಎರಡು ಒಂದು ಎರಡು ಪೂರ್ತಿ ಅದಾದಮೇಲೆ ಏನಾಯ್ತು ಅವ್ರಿಗೂ ಭಯ ಶುರುವಾಗುತ್ತೆ ನೋಡಿ ಖಾಲಿ ಆಗ್ಬಿಡ್ತಾರೆ ಬಟ್ ಅಲ್ಲೇನು ಎಕ್ಸ್ಚೇಂಜ್ ಆಫ್ ಫೈರ್ ಏನು ಅವ ಆಗಲ್ಲ ಯಾಕಂದ್ರೆ ಇಡೀ ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗಲ್ವಲ್ಲ ನೋಡ್ಲೇ ಇಲ್ಲ ಅವ್ರನ್ನ ಬಿಕಾಸ್ ಆಫ್ ಅಲ್ಲಿ ಒಟ್ಟಿಗೆ ಸೇರ್ತಕ್ಕಂಥದ್ದು ಅವ್ರಿಗೆ ಈ ಥರದ್ದು ಹಲವಾರು ಇನ್ಸಿಡೆಂಟ್ ಆಗಿದ್ದಾವೆ ನಾಟ್ ಓನ್ಲಿ ಅಲೆರಳದ್ದು ಈ ಥರದ ಹಲವಾರು ಆಪ್ರೇಷನ್ಗಳಲ್ಲಿ ಒಟ್ಟಿಗೆ ಸೇರದೇ ಇರ್ತಕ್ಕಂಥದ್ದು ಆಮೇಲೆ ಅವ್ರು ಇವ್ರು ಇವ್ರು ಅವರು ಕ್ರಾಸ್ ಫೈರ್ ಆಗಿಬಿಡ್ತದೆ ಅಂತೇಳಿ ಹಾಗೆ ಸುಮ್ಮನೆ ಇದ್ಬಿಡುವಂಥದ್ದು ಅದಾದಮೇಲೆ ಬೇಡ ಬೇಡ ನಾವು ಮೂರೂ ಕಡೆ ಕವರ್ ಮಾಡ್ಕೊಂಡು ಹೋಗೋದು ಬೇಡ ಸಿಂಗಲ್ ಫೈಲಲ್ಲಿ ಹೋಗಿ ಕವರ್ ಮಾಡೋಣ ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡ್ಕೊಂಡಿರುವಂಥದ್ದು ಇದೆ ಆ್ಯಕ್ಚುಲಿ ಯಾವತ್ತೂ ಅಷ್ಟೇ ಇಂಥ ಗರಿಲಾ ವಾರ್ಫೇರಲ್ಲಿ ನನ್ನ ಲೆಕ್ಕದಲ್ಲಿ ನನ್ನ ನನ್ನ ಅನುಭವದ ಪ್ರಕಾರ ಸಿಂಗಲ್ ಫೈಲಲ್ಲೇ ಹೋಗಿ ಅಟ್ಯಾಕ್ ಮಾಡೋದು ಬೆಸ್ಟ್ ಬೆಟ್ರ್ ಅನ್ಸುತ್ತೆ ಬೆಟರು ಯಾಕೆಂದರೆ ಸೇಫ್ಟಿ ಇರುತ್ತೆ ಒಂದು ಎರಡನೇದು ಯಾರಿಗೂ ಏನು ಯಾವ ಕಡೆ ಇದ್ದಾನೆ ನಮ್ಮೂರು ಹೋಗಿದ್ದಾರೆ ಅನ್ನುವಂಥ ಧೈರ್ಯ ನಮಗೆ ಇಲ್ಲಿ ಯಾರೂ ಹೋಗಿಲ್ಲ ಮುಂದೆ ನಾವು ಎಷ್ಟು ಬೇಕಾದರೂ ಲೀಡ್ ಮಾಡ್ಕೊಂಡು ಅಲ್ಲಿ ಒಳಗಡೆ ಫೈರ್ ಮಾಡೋದು ಮತ್ತು ಡೆಟನೇಟ್ರ್ ಡನೇಟ್ ಡೊಟನೇಟ್ ಮಾಡ್ಬೋದು ಗ್ರನೇಡ್ ಏನು ಬೇಕಾದ್ರೂ ಗ್ರೆ ಗ್ರೆನೇಡ್ ಹಾಕ್ಬೋದು ಅನ್ನುವಂಥ ಧೈರ್ಯ ಇರುತ್ತೆ ಸಡನ್ನಾಗಿ ನಮಗೆ ಇಲ್ಲಾಂದರೆ ಎತ್ತಿನೂ ಸಡನ್ನಾಗಿ ಫೈರೇ ಮಾಡೋಕ್ಕಾಗೋದಿಲ್ಲ ನೀವು ಆಗಿ ಫೈರ್ ಮಾಡ್ತೀವಿ ಅಂದರೆ ನಮ್ಮವರು ಎದುರುಗಡೆ ಇದ್ದರೆ ಅಚಾನಕ್ ಗುಂಡುಗಳು ಹೋಗ್ಬಿಡ್ತಕ್ಕಂಥದ್ದು ಇರ್ತದೆ ಅದಾದಮೇಲೆ ಆಲೇ ಅಳ ಆದಮೇಲೆ ಅವರು ನೈಂಟಿ ಪರ್ಸೆಂಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟು ಸಿಂಗಲ್ ಫೈಲ್ ಆಪರೇಷನ್ಸ್ ಗಳೇ ಬರ್ತವೆ ಅವ್ರ ಪುಸ್ತಕದ ಹಲವಾರು ಪುಸ್ತಕಗಳು ಬರ್ದವ್ರೆ ನಾವು ಅದ್ರ ಸ್ಟ್ರಾಟಜಿ ಚೇಂಜ್ ಮಾಡ್ಕೊಂಡ್ವಿ ಅವತ್ತ ಸಿಂಗಲ್ ಫೈಲ್ ಹೋಗಿದ್ರೆ ನಾವು ಅವತ್ತು ಇನ್ನೂ ಅಲ್ಲೇ ಇರಬಹುದಾಗಿತ್ತು ನಮ್ಮ ಮಾತುಕತೆ ಆಗ್ತಾ ಇರಲಿಲ್ಲ ಅವನನ್ನ ಕಾಯ್ದು ಇಡಿಬೋದು ಹೊಡಿಬಹುದಾಗಿತ್ತು ನಾವು ಸಿಂಗಲ್ ಫೈಲ್ ಇದ್ಬಿಟ್ಟಿದ್ರೆ ಒಂದು ಕಡೆ ಕಾಯ್ದು ಮತ್ತೆ ಎಲ್ಲಿದೆ ಟೆಂಟ್ ಅದು ಯಾವ ಜಾಗಗಳಲ್ಲಿ ಹಾಕೊಂಡಿದ್ದಾನೆ ನಮಗೂ ಅದು ಎಷ್ಟು ಡಿಸ್ಟೆನ್ಸ್ ಇದೆ ಇದನ್ನೆಲ್ಲ ವೆಯ್ಟ್ ಮಾಡಿ ಕಾಯ್ದು ನಮ್ಮ ಕಮ್ಯುನಿಕೇಷನ್ ಬಿಟ್ಟು ಅದನ್ನ ಪತ್ತೆ ಮಾಡಿ ನಾವು ಹಾಕ್ಬೋದಾಗಿತ್ತು ಅನ್ನುವಂಥದ್ದೆಲ್ಲನೂ ಸಕ್ಸಸ್ ಆ್ಯಂಡ್ ಫೈಲ್ಯೂರ್ಲಿ ಅದೆಲ್ಲ ಇದೆ ಪೂರ್ತಿ ಅದು ಯಾವಾಗಲೂ ಅಷ್ಟೇನೆ ಅದನ್ನ ನಾವು ಮಾಡ್ಕೊಂಡಾಗ್ಲೇ ಯಾವುದಾದ್ರೂ ಒಂದು ಆಪರೇಷನ್ಗಳಲ್ಲಿ ನಾವು ಮುಂದೆ ಹೋಗಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಮತ್ತೊಂದ್ಸಲ ವೀರಪ್ಪನ್ ಅದ್ ವೀರಪ್ಪನ್ ಜೊತೆಗೆ ಅದೃಷ್ಟ ಇದೆ ಅಂದ್ರೆ ಮತ್ತೊಂದ್ಸಲ ಪ್ರೂವ್ ಆಯ್ತು ಅಂತ ಹೇಳ್ಬೇಕು ಮಳೆ ಬರೋದಿರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿರ್ಬೋದು ಒಟ್ಟಿನಲ್ಲಿ ಇವತ್ತೇ ಸಾಯ್ತಾನೆ ಅಂತ ಅಂದಮೇಲೂ ಕೂಡ ಹದಿನಾರು ವರ್ಷ ಬದುಕ್ತಾನೆ ಅಂತಂದ್ರೆ ಆ ವ್ಯಕ್ತಿ ಅದು ಪ್ರತಿದಿನ ಸಾವನ್ನು ಎದುರಿಸ್ಕೊಂಡು ನಿಂತ್ಕೊಂಡು ಹೌದು ಪ್ರತಿದಿನ ಬಚಾವಾಗಿದ್ದಾನಲ್ಲ ಅವನು ಎರಡ್ ಸಾವಿರದ ಆರಲ್ಲಿ ಸರ್ ಸತ್ ಹೌದು ಎರಡ್ ಸಾವಿರದ ಆರು ಇದು ತೊಂಬತ್ ಮೂರಲ್ಲಿ ತೊಂಬತ್ ಮೂರಲ್ಲಿ ಓಕೆ ಅಂದ್ರೆ ಅದೇ ಲಾಸ್ಟ್ ಅದೇ ಫೈನಲ್ ಅನ್ನೋ ತರ ಏಪ್ರಿಲ್ ಮೇ ಗೋಪಾಲ ಸುರ್ ಸಾಹೇಬ್ರದ್ ಆಯ್ತು ನೋಡಿ ಅದಾದ್ಮೇಲೆ ವೆರಿ ವೀಕ್ ಆಪರೇಷನ್ ಹಾ ಎವ್ರಿ ವೀಕ್ ಒಂದು ವೀಕು ಯಾವತ್ತೂ ಸುಮ್ಮನೆ ಇಲ್ಲ ಇದು ತಮಿಳ್ನಾಡೋರಾಗಲಿ ನಮ್ಮವರೇ ಆಗಲಿ ಅವನ ಕಡೆ ಅವ್ರು ಒಬ್ಬರು ಇಬ್ಬರನ್ನ ಇಬ್ಬರನ್ನ ಅವರು ಒಡ್ದು ಒಡ್ದು ಒಡೆದು ಚಿಂದಿ ಚಿತ್ರಾನ ಆಗ್ತಾ ಇರ್ತಾರೆ ಬಟ್ ಆದರೂ ಅವನು ಏನು ಕಮ್ಮಿ ಆಗಿರಲ್ಲ ಒಂದು ಆಪ್ರೇಷನ್ ಇದೆ ಅಲ್ಲಿಂದ ಆಚೆಗೆ ಅವ್ನು ಪೂರ್ತಿ ಅವ್ನು ಸಂಪೂರ್ಣವಾಗಿ ಅವನ ಏನೇನು ಇರ್ತದೋ ಲಂಗುಗೆಲ್ಲ ಬಿಡ್ತಾರೆ ಅದು ಬರುತ್ತೆ ನೆಕ್ಸ್ಟ್ ಆಫ್ ಬರುತ್ತೆ ಸರ್ ತುಂಬ ಥ್ಯಾಂಕ್ಸ್ ಸರ್ ಈ ವಿಚಾರ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸೊ ಆಫೀಸರ್ ಸರಣಿಯ ಮತ್ತೊಂದು ಕಾರ್ಯಕ್ರಮ ಇದು ಇದರಲ್ಲಿ ಹಾಲೇರ್ ಹಳ್ಳ ಆಪ್ರೇಷನ್ ಯಾವ ಥರ ಪ್ಲ್ಯಾನ್ ಮಾಡಿದರು ಮತ್ತು ಯಾವ ಥರ ಅದು ವೀರಪ್ಪನ್ಗೆ ಅಲ್ಲಿನ ಟೋಪೋಗ್ರಫಿ ಹೆಂಗೆ ಫೇವರಬಲ್ ಆಗಿ ನಿಂತು ಮತ್ತು ಅದೃಷ್ಟ ಹೆಂಗೆ ಅವ್ನ ಕಡೆ ಇತ್ತು ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಸೊ ದಯವಿಟ್ಟು ಈ ಎಪಿಸೋಡ್ ನೋಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಮತ್ತು ಎಪಿಸೋಡನ್ನ ಮರೆಯದೆ ಲೈಕ್ ಮಾಡಿ ಓಕೆ ಲೈಕ್ ಬಟನ್ ಇರುತ್ತಲ್ಲ ಅದನ್ನು ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಮಾಡದೇ ಇದೆ ಸಬ್ಸ್ಕ್ರೈಬ್ ಮಾಡಿ ಅದರಿಂದ ಯಾವ ದುಡ್ಡು ಕೂಡ ಖರ್ಚಾಗಲ್ಲ ಕೆಲವೊಬ್ಬರು ಕಟ್ ಆಗುತ್ತೆ ಅಂದ್ಕೊಂಡಿರ್ತಾರೆ ಆ ಥರ ಏನೂ ಇರಲ್ಲ ಅದು ಬರೀ ನಿಮ್ಮ ನೋಟಿಫಿಕೇಷನ್ ಬರೋಕ್ಕಷ್ಟೇ ಸೊ ಅಷ್ಟು ಮಾಡಿ ಅಂತ ಹೇಳ್ತಾ ಇರ್ತಾನೆ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಖಿ ಸ್ಟುಡಿಯೋ ನೋಡ್ತಾರೆ ಆಫೀಸರ್ ಬ್ಲಡ್ ವಾರಂಟ್ ಕಾರ್ಯಕ್ರಮ ನಮಸ್ಕಾರ